ಆಗಿರ್ತಕ್ಕಂಥ ಪರಲೋಕದ ನಮ್ಮ ತಂದೆಯಾದ ದೇವರ ಸ್ವಾಮಿ ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರ್ಣಗಳಿಂದ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿತ್ತು ಈ ದಿನ ನಮ್ಮನ್ನ ನಿನ್ನ ಸನ್ನಿಧಾನದಲ್ಲಿ ಸೇರುವಂತೆ ಕೃಪೆ ಕೊಟ್ಟುದಕ್ಕಾಗಿ ನಿಮ್ಮ ನಾಮದ ಸ್ತೋತ್ರವಾಗಲಿ ತಂದೆ ಅಪರಾಂಧಕಾಲದ ಈ ಲೋಕದಲ್ಲಿ ಒಳ್ಳೆಯ ಜನರು ಯಾರು ಇಲ್ಲ ಸ್ವಾಮಿ ಪ್ರತಿಯೊಬ್ಬರು ಕೆಟ್ಟು ಹೋಗಿದ್ದಾರೆ ಇಂಥ ಸಂದರ್ಭದಲ್ಲಿ ಕರ್ತನೆ ನೀನು ನಮ್ಮನ್ನ ಇಷ್ಟರ ಮಟ್ಟಿಗೆ ಆಶೀರ್ವದಿಸಿ ಜೀವಿತರ ಸಂಖ್ಯೆಯಲ್ಲಿಟ್ಟು ನೀನು ನಮ್ಮನ್ನ ನಡೆಸ್ತಾ ಇದೀಯಪ್ಪ ಅದಕ್ಕಾಗಿ ಸ್ತೋತ್ರವಾಗಲಿ ತಂದೆ ವಾಕ್ಯವನ್ನ ನಾವು ಕೇಳುವುದು ಮಾತ್ರವಲ್ಲ ಅದರಂತೆ ನಡೆಯುವುದು ಬಹಳ ಮುಖ್ಯ ಸ್ವಾಮಿ ಸೇರಿ ಬಂದಿರತಕ್ಕಂತ ಎಲ್ಲ ಸಹೋದರ ಸಹೋದರಿಯರನ್ನ ಆಶೀರ್ವಚ ಸ್ವಾಮಿ ನಾವು ಕೇಳಿದ ಪಾಠಗಳನ್ನು ಮರೆಯದೆ ಅದನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಅದರಂತೆ ನಡೆಯುವ ಹಾಗೆ ಕೃಪೆ ಮಾಡಿ ಆಶೀರ್ವಚ ಸ್ವಾಮಿ ಬಂದಿರತಕ್ಕಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನ ಆಶೀರ್ವಚ ಸ್ವಾಮಿ ನಿನ್ನ ಕೃಪೆಯಿಂದ ತುಂಬಿಸು ಹೇಗು ಕರ್ತೇನೆ ಈ ಒಂದು ಸಣ್ಣ ಪ್ರಾರ್ಥನೆಯನ್ನ ನಿಮ್ಮ ಒಬ್ಬನೇ ಮಗನು ನಮ್ಮ ಸ್ವಾಮಿ ಕರ್ತನೆ ಥ್ಯಾಂಕ್ ಯು ಬ್ರದರ್ ಆತ್ಮೀಯ ಸಹೋದರ ಮತ್ತು ಸಹೋದರರೇ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತಂದೆ ದೇವರ ನಾಮದಲ್ಲಿ ಯೇಸು ಕ್ರಿಸ್ತನಾಮಸ್ತ ಸಂಜೆ ವೇಳೆಯಲ್ಲಿ ನಡೆಯುವಂತಹ ಬುಕ್ ಸ್ಟಡಿ ಲೈಫ್ ಆಫ್ ಕ್ರೈಸ್ಟ್ ಭಾಗ ಎರಡಕ್ಕೆ ಸ್ವಾಗತ ಕೋರುವಂತನಾಗಿದ್ದೀನಿ ಪ್ರೀತಿಯ ಸಹೋದರ ಮತ್ತು ಸಹದರ್ಯರೇ ದಯವಿಟ್ಟು ನಿಮಗೆ ಕೊಡಗು ಎಲ್ಲ ಸೋದರ ಸಹೋದರಿ ತೆಗಿಬೇಕ ಕೇಳ್ಕೊಳ್ತೇನೆ ಕನ್ನಡದಲ್ಲಿ ಪುಟ ಸಂಖ್ಯೆ ಐದು ಭಾಗ ಎರಡು ಅದೇ ರೀತಿಯ ಇಂಗ್ಲಿಷ್ ಅಲ್ಲೂ ಪುಟ ಸಂಖ್ಯೆ ಐದು ಭಾಗ ಎರಡು ದಯವಿಟ್ಟು ಎಲ್ಲರ ಬಳಿ ಯಾರ್ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ ಅವರು ಹ್ಯಾಂಡ್ ರೈಸ್ ಮಾಡ್ಬೇಕು ಕೇಳ್ಕೊಳ್ತೇನೆ ಆಗ ಇಂಡಿವಿಜುವಲ್ ಆಗಿ ಅವ್ರಿಗೆ ಕರೆದಿ ಕ್ಲಾಸ್ ಪಾಠ ಓದೋದಕ್ಕೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್ ಹ್ಯಾಂಡ್ ರೈಸ್ ಮಾಡಿ ವಿಷಯವಾಗಿ ಗುಣಪಡಿಸುವಿಕೆ ಆಯಲ್ಪಟ್ಟವರ ವಿಷಯವಾದ ಗುಣಪಡಿಸುವಿಕೆ ಕರ್ತನು ತನ್ನ ಅಧಿಕಾರ ಮತ್ತು ಮುಂಬ ಮುಂಬರುವ ಮಹಿಮೆಯನ್ನು ತೋರ್ಪಡಿಸುವ ಸಲುವಾಗಿ ಈ ಮನುಷ್ಯನು ಆ ಒಂದು ದೊಡ್ಡ ಗುಂಪಿನೊಳಗಿಂದ ಆಯಲ್ಪಡುವಂತ ಅಥವಾ ಆರಿಸಿಕೊಳ್ಳುವ ಅನುಗ್ರಹ ಹೊಂದಿದವನೆಂದು ಈ ಮನುಷ್ಯನ ವಿಷಯವಾಗಿ ನಾವು ಮಾತಾಡುವುದು ಸೂಕ್ತವೇ ಕರ್ತನು ಇತರರಿಗಿಂತಲೂ ಈತನನ್ನೇ ಏಕೆ ಇಷ್ಟಪಟ್ಟು ಆದುಕೊಂಡನೆಂಬುದನ್ನು ವಿವರಣೆಯಲ್ಲಿ ತಿಳಿಸಿರುವುದಿಲ್ಲ ಹೇಗೂ ನಾವು ವಿವೇಚನಾ ಪೂರ್ವಕವಾಗಿ ಭಾವಿಸುವಬಹುದೆಂದರೆ ಈತನು ಮೂವತ್ತೆಂಟು ವರ್ಷಗಳ ದುರ್ಬಲತೆಯ ಆತನ ಪಾಪಕ್ಕೆ ಗಣನೀಯವಾಗಿ ಪಶ್ಚಾತ್ತಾಪವನ್ನು ಉಂಟು ಮಾಡಿ ನೀತಿ ಹೊಂದುವ ಬಗ್ಗೆ ಮಹತ್ತಾದ ಬಯಕೆಯನ್ನು ಉಂಟು ಮಾಡಿತೆಂಬುದು ಮೂವತ್ತೆಂಟು ವರ್ಷಗಳು ಬಾಧೆ ಬಾಧಿಸು ಬಾಧೆ ಪಡುವುದರ ಮೂಲಕವಾಗಿ ಆತನು ಕೆಲವು ಅಮೂಲ್ಯವಾದ ಪಾಠಗಳನ್ನು ಕಲಿತಿದ್ದನು ಮತ್ತು ಈ ಕಾರಣವಾಗಿ ಈತನು ಗುಣ ಹೊಂದುವ ಲಾಭಕರ ಸ್ಥಿತಿಗೆ ತಲುಪಿದ್ದರಿಂದ ಇವನು ಇದಕ್ಕೆ ಅನುಗ್ರಹಿತನಾದನೆಂಬುದು ಹೀಗಿಯೇ ಹೀಗೆಯೇ ಈ ಕಾಲದಲ್ಲಿಯೂ ಕರ್ತನು ಕೃಪಾನುಗ್ರಹಗಳನ್ನು ಇದ್ದನೆಂಬುದು ಸತ್ಯ ನೀಡಲು ಸಾಧ್ಯವಾದ ಯಾವ ವಿಧವಾದ ಶಾರೀರಿಕ ಆಶೀರ್ವಾದಗಳಿಗಿಂತಲೂ ಇವುಗಳು ನಿಜವಾಗಿಯೂ ಬಹು ಆತ್ಮೀಯ ಸಹೋದರ ಮತ್ತು ಸಹೋದರಿ ನಾವು ಈ ಒಂದು ಭಾಗನ ನಾವು ಕಳೆದ ವಾರದಲ್ಲೂ ಕೂಡ ಇದನ್ನ ಮೆಡಿಟೇಷನ್ ಮಾಡಿದ್ವಿ ಧ್ಯಾನ ಮಾಡಿದ್ವಿ ಬೆತಸ್ತಾ ಕೊಳದಲ್ಲಿ ಮೂವತ್ತೆಂಟು ವರ್ಷಗಳಿಂದ ಬಳಲ್ತಿದ್ದಂತ ಆ ಒಬ್ಬ ರೋಗಿನ ಯೇಸು ಯಾಕೆ ಸ್ವಸ್ಥ ಮಾಡಿದ್ರು ಅನ್ನೋ ಒಂದು ಅಂಶನ ನಾವು ಕಳೆದ ವಾರನೂ ನಾವು ನೋಡಿದ್ವಿ ಅದನ್ನ ಎರಡು ನಿಮಿಷ ನಾವು ಹಾಕಿ ನಾವು ನೋಡೋಣ ಪ್ರಿಯರೇ ನೋಡಿ ಆ ಒಂದು ಕೊಳ ತುಂಬಾ ವಿಸ್ಮಯ ಉಳ್ಳಂತ ಒಂದು ಕೊಳ ಆಗಿತ್ತು ಅದ್ರಲ್ಲಿ ಹಬ್ಬದ ಸಂದರ್ಭದಲ್ಲಿ ಏನಾಗತ್ತೆ ಅಂತ ನಾವ್ ನೋಡ್ಬೇಕಾದ್ರೆ ಆ ನೀರು ಉಕ್ಕುತ್ತಂತೆ ಆ ಉಕ್ಕದಾಗ ಅಲ್ಲಿ ಯಾರು ಬಂದು ಬಿಳ್ತಾರೋ ಅವ್ರಿಗೆ ಹೋಗಿ ಆರೋಗ್ಯವಂತರಾಗುವಂತ ಒಂದು ಗುಣಲಕ್ಷಣಗಳಿತ್ತು ಆ ಒಂದು ಕಾಲದಲ್ಲಿ ಎಲ್ಲಾ ವಿಧವಾದಂತ ಒಂದು ರೋಗ ರುಜಿನಿಗಳಲ್ಲಿ ಇದ್ರು ಎಸ್ಪೆಷಲಿ ನಾವು ನೋಡ್ಬೇಕಾದ್ರೆ ಆ ಈ ಒಂದು ರಕ್ತ ಕುಸುಮ ರೋಗ ಅದಾದ ನಂತರ ಕುಷ್ಠ ರೋಗ ಆ ಎಲ್ಲ ವಿಧವಾದಂತ ಒಂದು ದೊಡ್ಡ ದೊಡ್ಡ ರೋಗಗಳೇ ಅಲ್ಲಿ ಮಂದಿ ಮಂದಿದ್ರು ಆದ್ರೆ ಈ ವ್ಯಕ್ತಿ ಮಾತ್ರ ಕ್ರಿಸ್ತೇಸು ಸ್ವಾಮಿ ಅವ್ರನ್ನ ಮಾತ್ರ ಪ್ರತ್ಯೇಕವಾಗಿ ಆ ಒಂದು ಕೊಳಕ್ಕೆ ಬಿಡ್ದೇನೆ ಅದೇಗೆ ಸ್ವಸ್ಥ ಮಾಡಿದ್ರು ಅನ್ನೋ ಒಂದು ಅಂಶನ ನಾವು ಹೆಚ್ಚು ಕಮ್ಮಿ ಎರಡು ಪಾಠಗಳಿಂದಲೂ ಕೂಡ ನಾವು ತಿಳ್ಕೊಂತ ಬಂದಿದೀವಿ ಆ ಒಂದು ಕೊಳ ಅದು ಯಾವುದೇ ರೀತಿಯ ಒಂದು ದೇವರ ಒಂದು ಪವಿತ್ರಾತ್ಮದ ಪ್ರೇರೇಪಣೆಯಿಂದ ಬಂದಿದ್ದಲ್ಲ ಅದು ಒಂದು ಪ್ರಕೃತಿಯ ನಿಯಮದಲ್ಲಿ ಉಂಟಾಗುವಂತ ಒಂದು ವಿಸ್ಮಯ ಅನ್ನೋದನ್ನ ನಾವು ನೋಡಿದ್ವಿ ಅದೇ ರೀತಿ ಯೇಸು ಕ್ರಿಸ್ತರು ಅವ್ರನ್ನ ಮಾತ್ರ ಮಾಡಿದ್ರು ಬೇರೆ ಯಾರನ್ನು ಯಾಕೆ ಮಾಡಿಲ್ಲ ಅಂತ ನಾವು ನೋಡ್ಬೇಕಾದ್ರೆ ಅದು ಪ್ರಮುಖವಾಗಿ ಅದು ಒಂದು ಆ ಜನರಿಗೆ ಅರ್ಥ ಬಿಂಬ ಆಗೋ ರೀತಿಯಲ್ಲಿ ಒಂದು ಉನ್ನತವಾದಂತ ಒಂದು ಕರೆಯುವಿಕೆಗೆ ದೇವರು ಯಾರನ್ನ ಆರಿಸಲ್ಪಟ್ಟಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಕೆಲವು ಮಂದಿನ ಅದೇ ತರ ಈ ಒಬ್ಬ ವ್ಯಕ್ತಿನ ಮಾತ್ರ ದೇವರು ಅಹ್ ಅನೈಂಟು ಮಾಡೋದಕ್ಕೆ ಕ್ರಿಸ್ತೇಸು ಸ್ವಾಮಿ ಮುಖಾಂತರ ಇದ್ದಿದ್ದ ಒಂದು ಯೋಜನೆಯಿಂದ ಅದು ನೆರವೇರ್ತು ಅನ್ನೋದನ್ನ ನಾವು ಕಳೆದ ವಾರದೆಲ್ಲ ನಾವು ನೋಡ್ಕೋಬದ್ವಿ ಈ ದಿನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಾವು ಮೇಲ್ಕಂಡ ವಿಚಾರ ನಾವು ಓದುವ ಪ್ರಕಾರ ಪ್ರಿಯ ಸೋದರ ಮತ್ತು ಸಹೋದರಿಯರೇ. ಇಲ್ಲಿ ಆರಿಸಲ್ಪಟ್ಟವರ ವಿಷಯವಾದಂತ ಗುಣಪಡಿಸುವಿಕೆ ಏನಿದು ಆರಿಸಲ್ಪಟ್ಟವರು ಅಂತ ನಾವ್ ನೋಡ್ಬೇಕಾದ್ರೆ ಇಲ್ಲೇ ನಮ್ಗೆ ಆ ಹಿರಿಯ ಸೋದರಾದಂತ ರಜಲ್ ಬ್ರದರ್ ಅವರು ಆ ಒಂದು ಆಲೋಚನೆಯನ್ನು ಕೂಡ ಅವರು ಇಲ್ಲಿ ತಿಳಿಸ್ತಾ ಇದಾರೆ ಒಂದು ದೊಡ್ಡ ಗುಂಪು ಆ ದೊಡ್ಡ ಗುಂಪಿನಲ್ಲಿ ಅಲ್ಲಿರೋರ್ಗೆಲ್ಲಾರ್ಗು ದೇವ್ರ ಅನುಗ್ರಹನ ಕೊಟ್ಬಿಡ್ತಾರ ಅಂತ ನಾವ್ ನೋಡ್ಬೇಕಾದ್ರೆ ಇಲ್ವಂತೆ ಪ್ರಿಯರೇ ಅಲ್ಲಿ ಇಂತಿಷ್ಟು ಮಂದಿಗೆ ಮಾತ್ರ ಅವ್ರನ್ನ ಮಾತ್ರ ಆರ್ಸಿದಾರೆ ಯಾಕೆ ಅಂತ ನಾವಲ್ಲಿ ಪ್ರಶ್ನೆ ಹಾಕದೇ ಆದ್ರೆ ಅವರಲ್ಲಿರುವಂತ ಒಂದು ವಿಶೇಷವಾದಂತ ಒಂದು ಗುಣ ಸ್ವಭಾವ ಹ್ಮ್ ಅದೇ ತರ ಈ ಒಬ್ಬ ವ್ಯಕ್ತಿಯಲ್ಲೂ ಕೂಡ ಏನಾಗಿತ್ತು ಅಂತಂದ್ರೆ ಮೂವತ್ತೆಂಟು ವರ್ಷಗಳಿಂದ ದುರ್ಬಲಿತನಾಗಿದ್ದವನು ಅವನ ಒಂದು ಪಾಪದ ಗ ಪಾಪದ ವಿಚಾರದಲ್ಲಿ ಅವನ್ ಏನಾಗಿರ್ತಾನೆ ಅಂತಂದ್ರೆ ಆ ಒಂದು ಪಾಪದಿಂದಲೇ ಅವ್ನ್ಗೆ ಈ ಒಂದು ಅನಾರೋಗ್ಯ ಬಂದಿದೆ ಅನ್ನೋದನ್ನ ನಮ್ಗಿಲ್ ಹೇಳ್ತಾ ಇದಾರೆ ಆದ್ರೆ ಆ ಒಂದು ಪಾ ಆ ಒಂದು ಗುಣನ ಅವನ್ ಯಾಕೆ ಮೂವತ್ತೆಂಟು ವರ್ಷ ಆದ್ರೂ ಇನ್ನೂ ಅವನು ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಚೈತನ್ಯಾಗ್ಲಿಲ್ಲ ಅಂತಂದ್ರೆ ಅವನು ಡೇ ಬೈ ಡೇ ಅವ್ನ ಏನಾಗ್ತಾ ಆಗ್ತಾ ಇರ್ತಾನೆ ಅಂತಂದ್ರೆ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಒಂದ ಒಳ್ಳೆ ಕ್ಯಾರೆಕ್ಟರ್ ಅನ್ಗೋಸ್ಕರ ಅವನು ಬರೋದಕ್ಕೆ ಸುಮಾರು ಮೂವತ್ತ ಎಂಟು ವರ್ಷಗಳಾಗಿತ್ತಂತೆ ಆದ್ರಿಂದಲೇನೆ ಅವ್ನಿಗೆ ಗುಣ ಪಡಿಸಿದ್ದು ಅನ್ನೋದನ್ನ ನಮ್ಗೆಲಿ ಸರಳವಾದಂತ ಒಂದು ಭಾಷೆಯಲ್ಲಿ ತಿಳಿಸ್ತಾ ಇದಾರೆ ಪ್ರಿಯ ಸೋದರ ಮತ್ತು ಸೋದರಿ ಇದೇ ರೀತಿಯಾಗಿ ನಾವು ಕೂಡ ನಮ್ಮ ಈ ಒಂದು ಪಾಠ ಧ್ಯಾನ ಮಾಡೋದೇ ಆದ್ರೆ ಪ್ರಿಯ ಸಹೋದರ ಮತ್ತು ಇದು ನಮಗೂ ಕೂಡ ಅವಲಂಬಿಸುವಂತದ್ದೇ ಆಗಿದೆ ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡೋಣ ರೀಡ್ ಮಾಡಿ ಕರ್ತನು ಏಕೆ ಇತರರಿಗಿಂತಲೂ ಹೆಚ್ಚಾಗಿ ಕೆಲವರಿಗೆ ತನ್ನ ಕೃಪೆ ಹಾಗೂ ಸತ್ಯದ ಪರಿಜ್ಞಾನವನ್ನು ಅನುಗ್ರಹಿಸುವವನೆಂಬುದನ್ನು ತಿಳಿದುಕೊಳ್ಳಲು ಮೊದಮೊದಲಿಗೆ ಸಾಧ್ಯವಾಗದೇ ಇರಬಹುದು ಆದರೆ ನಾವು ನಿರ್ಭಯವಾಗಿ ಭಾವಿಸುವುದಂದರೆ ಇದರಲ್ಲಿ ಒಂದು ಪಾಠವಿರುತ್ತದೆ ಎಂಬುದು ಮತ್ತು ಈ ಪಾಠವು ಹೃದಯದಲ್ಲಿನ ಪ್ರಾಮಾಣಿಕತೆ ಪಾಪಕ್ಕಾಗಿ ಪಶ್ಚಾತಾಪ ಹಾಗೂ ದೇವರ ವಿಷಯವಾದ ಒಂದು ಬಯಕೆ ಅಥವಾ ದೇವರನ್ನು ಬಯಸುವ ನಿಟ್ಟಿನಲ್ಲಿರುವುದು ದೇವರು ಕೆಲವು ವಿಶಾ ವಿಶೇಷ ಅನುಗ್ರಹಗಳನ್ನು ದಯಪಾಲಿಸುವ ದಯಪಾಲಿಸಲಿರುವನೆಂದನೆಂದರೆ ಅದು ಗೊತ್ತು ಗುರಿಯಿಲ್ಲದ ರೀತಿಯಲ್ಲಾಗಿರದೆ ಕೆಲವು ಮಟ್ಟಿನ ನಂಬಿಕೆ ಇಲ್ಲವೇ ಅರ್ಹತೆಗಳ ಅನುಸಾರವಾಗಿರುವುದೆಂದು ನಾವು ನಿಸ್ಸಂದೇಹವಾಗಿ ಭಾವಿಸಬಹುದು ಸ್ವಸ್ಥ ಮಾಡಲ್ಪಟ್ಟಿದ್ದ ಈ ಮನುಷ್ಯನ ವಿಷಯವಾಗಿ ಈತನು ತನ್ನ ಸುತ್ತಲಿದ್ದ ಇತರ ಎಲ್ಲರಿಗಿಂತಲೂ ಅಧಿಕವಾದ ನಂಬಿಕೆ ಉಳ್ಳವನಾಗಿದ್ದನೆಂಬುದು ದಾಖಲೆಯಾಗಿಲ್ಲವೆಂಬುದು ಎಂಬುದನ್ನು ನಾವು ಗಮನಿಸೋಣ ಬದಲಾಗಿ ಅಲ್ಲಿನ ಸನ್ನಿವೇಶವು ತೋರಿಸಿಕೊಡುವುದೆಂದರೆ ಆತನಲ್ಲಿ ನಂಬಿಕೆ ಇರಲಿಲ್ಲ ಹಾಗೂ ತನ್ನನ್ನು ಗುಣಪಡಿಸಿದವರು ಯಾರೆಂಬುದನ್ನು ಮುಂದೆ ತಾನು ತಿಳಿಯುವವರೆಗೂ ಕರ್ತನನ್ನು ಸಹ ಆತನು ತಿಳಿದಿರಲಿಲ್ಲ ಥ್ಯಾಂಕ್ ಸಿಸ್ಟಮ್ ಸಿಸ್ಟರ್ ಪ್ರಿಯ ಸಹೋದರ ಮತ್ತು ಸಹದರಿ ನೋಡಿ ಕರ್ತರು ಯಾವ ರೀತಿ ಇದನ್ನ ಹೇಳ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ ಮೊದಲೇದು ಯಾವ ಒಂದು ಸಾಧ್ಯತೆ ಇರಬಹುದು ಅಂತ ನಾವು ನೋಡೋದೇ ಆದ್ರೆ ಇಲ್ಲಿ ಇದು ನಮಗೆ ಒಂದು ಆತ್ಮಿಕವಾದಂತ ಪಾಠವಾಗಿರುತ್ತಂತೆ ಅಂದ್ರೆ ಏನಾದ್ರೂ ಒಂದು ಸಂದರ್ಭ ಆ ಒಂದು ಶೋಧನೆಗಳು ಬಂತು ಅಂತಂದ್ರೆ ಆ ಆ ಒಂದು ಶೋಧನೆಯಲ್ಲಿ ಒಳಪಟ್ಟಂತ ವ್ಯಕ್ತಿಯ ಹೃದಯನ ಪರೀಕ್ಷೆ ಮಾಡ್ತಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರ ಅವನ ಒಂದು ಪ್ರಾಮಾಣಿಕತೆ ಸತ್ಯಕ್ಕಾಗಿರುವಂತ ಪ್ರಾಮಾಣಿಕತೆ ಎಷ್ಟಿದೆ ಅನ್ನೋದನ್ನ ಶೋಧಸ್ತಾರಂತೆ ಅವನು ಆ ಶೋಧನೆಯಿಂದ ಹೊರಗಡೆ ಬರ್ಬೇಕು ಅಂದ್ರೆ ಅವನ ಪಾಪದಿಂದ ಪಶ್ಚಾತ್ತಾಪ ಪಟ್ಟು ದೇವರ ವಿಚಕ್ಕೆ ಅವನು ಬರ್ದಾದ ನಂತರನೇ ಅವನಿಗೆ ಎಲ್ಲಾ ವಿಧವಾದಂತ ಒಂದು ಗುಣ ಅನ್ ಹೊಂದ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ ಒಂದು ಅಂಶದಲ್ಲಿ ನಮಗ್ ತಿಳಿಸ್ತಾ ಇದ್ರೆ ಇದು ಒಂದ್ ರೀತಿ ನಾವು ನಮ್ಮ ಒಂದು ಜೀವನದಲ್ಲಿ ನಾವು ಅಳವಡಿಸ್ಕೋಬಹುದು ಪ್ರಿಯ ಸೋದರ ಮತ್ತು ಸೋದರಿಯರ ಅದೇ ರೀತಿಯಾಗಿ ಇಲ್ಲಿ ನಮಗೆ ಈ ಒಂದು ವ್ಯಕ್ತಿಯ ಭಾವನೆಯಲ್ಲೂ ಕೂಡ ನಮ್ಗೆ ಇಲ್ಲಿ ಉದಾಹರಣೆ ಕೊಡ್ತಾರೆ ಆ ವ್ಯಕ್ತಿ ಹತ್ರ ಏನಾಗಿತ್ತು ಅಂತ ನಾವ್ ನೋಡ್ಬೇಕಾದ್ರೆ ನಂಬಿಕೆ ಅನ್ನೋದು ಅಷ್ಟೇನು ಏನ್ ಇರ್ಲಿಲ್ಲ ಅನ್ನೋದನ್ನ ನಮ್ಗೆ ಇಲ್ಲಿ ದಾಖಲೆ ಮಾಡಿಸ್ತಾ ಅಂತೆ ಬಟ್ ಆ ವ್ಯಕ್ತಿಗೆ ಆ ಏನಾಗಿತ್ತು ಅಂತ ನಾವ್ ನೋಡ್ಬೇಕಾದ್ರೆ ನಂಬಿಕೆನ ವೃದ್ಧಿ ಪಡಿಸೋದಕ್ಕೋಸ್ಕರನೇ ಈ ಒಂದು ಅದ್ಭುತಾನೇ ಹೆಸರು ಕಸರು ತೋರ್ಸಿದ್ರು ಮಾಡಿದ್ರು ಅನ್ನೋದನ್ನು ಕೂಡ ನಾವ್ ಅನ್ಕೋಬೇಕಾಗಿರುತ್ತೆ ಯಾಕೆಂದ್ರೆ ಆ ವ್ಯಕ್ತಿ ಅವನು ಹಾಸಿಗೆಯಲ್ಲೇ ಅವನು ಇರೋದ್ರಿಂದ ಏನಾಗೋಗ್ಬಿಟ್ಟಿರುತ್ತೆ ಅಂತಂದ್ರೆ ಅವನು ಏನು ಆ ನೀರಲ್ಲಿ ಬಿದ್ರೆ ಸಾಕು ನಾನು ಗುಣ ಆಗ್ಬಿಡ್ತೀನಿ ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದ ಆದ್ರೆ ಕರ್ತರ ಮೇಲೆ ದೇವರ ಮೇಲೆ ಯಾವುದೇ ಒಂದು ನಂಬಿಕೆ ಇರ್ಲಿಲ್ವಂತೆ ಫಸ್ಟ್ ಆಫ್ ಆಲ್ ಅವ್ನ್ಗೆ ಕರ್ತರಿ ಯಾರು ಅನ್ನೋದನ್ನೇ ಅವನ್ಗೆ ಅರ್ಥ ಮಾಡ್ಕೊಂಡಿಲ್ಲ ಆ ಅದ್ಭುತನು ಒಂದ್ ನಂತರನೇ ಅವನ್ಗೆ ಇದು ದೇವರ ಒಂದು ಮಗನು ಕಳಿಸ ಕಳಿಸ್ಕೊಟ್ಟಾತರು ನನ್ನನ್ನ ಅಭಿಷೇಕಿಸಿದಾರೆ ಅನ್ನೋದನ್ನ ಅವನು ಆ ನಂತರ ಅರ್ಥ ಮಾಡ್ಕೊಂತ ಇದ್ದಾನೆ ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡೋಣ ನೆಕ್ಸ್ಟ್ ಬಳಿ ಇದೆ ಯಾರು ಬಳಿ ಇದೆ ಲೈಫ್ ಆಫ್ ಕ್ರೈಸ್ಟ್ ಪಾರ್ಟ್ ಟು ಯಾರು ಬಳಿನೂ ಇಲ್ವಾ ಗುಡ್ ಸಿಸ್ಟರ್ ಕಂಟಿನ್ಯೂ ಮಾಡಿ ಇಷ್ಟ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಈಗಾಗಲೇ ತಿಳಿಸಿರುವಂತೆ ನಾನು ತಂದೆಯ ಬಳಿಗೆ ಹೋಗುವುದರಿಂದ ನೀವು ಇದಕ್ಕಿಂತಲೂ ಹೆಚ್ಚಾದ ಕಾರ್ಯಗಳನ್ನು ಮಾಡುವಿರಿ ಎಂದು ನಮ್ಮ ಕರ್ತನು ತನ್ನ ಹಿಂಬಾಲಕರಿಗೆ ಹೇಳಿದ ಮಾತು ಈ ಸುವಾರ್ತ ಯುಗದ ಪರ್ಯಂತರ ನೆರವೇರುತ್ತಲಿರುವುದು ಅದೇನೆಂದರೆ ಮನೋನೇತ್ರವನ್ನು ತೆರೆಯ ಮಾಡುವುದು ಸಹಜವಾದ ಕಣ್ಣುಗಳನ್ನು ತೆರೆಯ ಮಾಡುವುದಕ್ಕಿಂತಲೂ ಹೆಚ್ಚಾದದು ಕೇಳುವ ಕಿವಿಯನ್ನು ದಯಪಾಲಿಸುವುದು ಸಹಜವಾದ ಕಿವಿಯನ್ನು ತೆರೆಯುವುದಕ್ಕಿಂತಲೂ ಹೆಚ್ಚಾದದು ಪಾಪವನ್ನು ಪರಿಹರಿಸಿ ಗುಣಪಡಿಸುವುದು ಕುಷ್ಠವೆಂಬ ಅದರ ಛಾಯಾರೂಪದ ರೋಗವನ್ನು ಗುಣಪಡಿಸುವುದಕ್ಕಿಂತಲೂ ಹೆಚ್ಚಾದದ್ದು ಪರಿಪೂರ್ಣತೆಯಿಂದ ಬಿದ್ದು ಹೋಗಿರುವ ಕಾರಣದಿಂದ ಎಲ್ಲಾ ಮನ್ ಮಾನವ ಜನಾಂಗದ ಮೇಲೆ ಬಂದಿರುವ ಕುಂಟತನ ಹಾಗೂ ದುರ್ಬಲತೆಯನ್ನು ನಿವಾರಿಸುವುದು ಸಹಜವಾದ ಕೈಕಾಲುಗಳಿಗೆ ಬಲವನ್ನು ಹಿಂದಿರುಗಿಸಿಕೊಡುವುದಕ್ಕಿಂತಲೂ ಹೆಚ್ಚಾದದ್ದು ಈ ಆಲೋಚನೆಯ ಅನುಸಾರವಾಗಿ ನಾವು ಈಗ ಗಮನಿಸಿ ಹೇಳುವುದೇನೆಂದರೆ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಕರ್ತನು ತಾನು ಗುಣಪಡಿಸಿದವನಿಗೆ ಕೇಳಿದಂತೆಯೇ ಈ ವಿಷಯವು ಹೀಗೆ ಅವನ ಇಚ್ಛೆಯ ಮೇಲೆ ಅವಲಂಬಿತವಾಗಿರುವಂತೆ ಮಾಡಿರುವನು ಈಗ ನೈತಿಕ ಅಸ್ವಸ್ಥತೆಯಿಂದ ಗುಣ ಮಾಡಲ್ಪಟ್ಟು ಆತ್ಮಿಕವಾದ ಜ್ಞಾನ ಪ್ರಕಾಶ ಮುಂತಾದದನ್ನು ಹೊಂದಿದವರ ವಿಷಯವು ಹೀಗೆಯೇ ಇರುವುದು ಸಹಾಯ ಸಹಕಾರದ ಸಂಗತಿಗಳು ಅವರಲ್ಲಿಯೇ ಇರುವುದು ಅವರು ಕೇಳುವ ಕಿವಿಯನ್ನು ಕಾಣುವ ಕಣ್ಣನ್ನು ಹೊಂದಿ ಕ್ರಿಸ್ತನಲ್ಲಿರುವ ದೇವರ ವರದ ವಿಷಯವಾಗಿ ಅರಿತುಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳಬೇಕೆಂದಿದ್ದರೆ ಆಗ ಅವರ ಮುಂದೆ ಬರುವ ಪ್ರಶ್ನೆ ಎಂದರೆ ನಿನಗೆ ಸ್ವಸ್ಥವಾಗಲಿಕ್ಕೆ ಥ್ಯಾಂಕ್ ಸಿಸ್ಟರ್ ಆತ್ಮೀಯ ಸಹೋದರ ಮತ್ತು ಸಹೋದರೇ ಇಲ್ಲಿ ನಮಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಸ್ವಸ್ಥಲ್ ಆಗೋದಕ್ಕೆ ಮನಸ್ಸು ಉಂಟು ಅನ್ನೋ ಒಂದು ವಿಚಾರನ ಆ ಒಂದು ಇನ್ನೊಂದು ಆಂಗಲ್ ಅಲ್ಲಿ ನಮ್ಗೆ ಹೇಳ್ತಾ ಇದಾರೆ ಯಾವ ರೀತಿ ಇನ್ನೊಂದು ನಾವು ನೋಡ್ಬೇಕಾದ್ರೆ ನೋಡಿ ನನ್ ತಂದೆ ನಿನ್ನ ನಿಮ್ಮ ಬಳಿಗೆ ಕಳ್ಸಿದಾರೆ ನಾನ್ ಏನ್ ಕೆಲ್ಸ ಮಾಡಿದ್ನೋ ಅದಕ್ಕಿಂತ ಹೆಚ್ಚಿನ ಕೆಲ್ಸ ನೀವು ಮಾಡ್ತೀರಾ ಅಂತ ಅನ್ಬಿಟ್ಟು ಯೇಸು ಕ್ರಿಸ್ರು ಈ ಒಂದು ಮಾತನ್ನ ವಾಕ್ಯದ ಪ್ರಕಾರ ತಿಳಿಸಿದ್ರು ಈಗ ಏನು ಯೇಸು ಕ್ರಿಸ್ತರು ಅಷ್ಟೊಂದ್ ಜನಕ್ಕೆ ಅದ್ಭುತ ಮಾಡಿದ್ರು ಕಣ್ಣು ಕಣ್ ಕೊಟ್ರು ಕಿವಿ ಇಳದವ್ರು ಕಿವಿ ಕೊಟ್ರು ಆ ಎಲ್ಲಾ ರೀತಿಯಲ್ಲಿ ಅದ್ಭುತ ಮಾಡಿದ್ರು ಅದೇ ತರ ಅದ್ಭುತಗಳನ್ನ ನಾವು ನೀವು ಮಾಡೋಂತದ್ದಾ ಅಂತಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇಲ್ಲಿ ನಮ್ಗೆ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದಾರೆ ಆತ್ಮಿಕ ಮನೋನೇತ್ರನ ತೆರೆಯೋದಂತೆ ಅಂದ್ರೆ ನಮ್ಮ ಒಂದು ಕಲ್ಮಶ ಉಳ್ಳಂತ ಒಂದು ಮನೋನೇತ್ರನ ಅಳಸಾಕಿ ಹಾಕಿ ಒಂದೊಳ್ಳೆ ಮನೋನೇತ್ರ ತೆಗೆ ಬರೋದಿದೆಯಲ್ಲ ಅದು ವಿಶೇಷವಾದಂತ ಅದ್ಭುತ ಕಾರ್ಯ ಅದೇ ರೀತಿಯಾಗಿ ಕಣ್ಣುಗಳನ್ನ ತೆರೆಯೋದು ಅಂತಂದ್ರೆ ಯಾವ ರೀತಿ ಆ ನಾವು ಲೋಕದ ಒಂದು ಧ್ಯಾನದಲ್ಲಿ ಇರುವಂತ ಒಂದು ದ ಮನೋನೆತರ ಇದೆ ಅದನ್ನೆಲ್ಲ ತೆಗ್ದಿ ಆತ್ಮೀಕವಾದಂತ ಗುಣಗಳಿಗೆ ಮಾತ್ರ ನಾವು ಹೊಂದುವಂತದ್ದು ಅದಾದ್ಮೇಲೆ ಕಿವಿಗಳನ್ನ ಏನು ಅಹ್ ಅದ್ಭುತ ಮಾಡಿ ಕಿ ಕಿವಿ ಕೇಳಿಸಿದ್ರಂಗೆ ಕಿವಿ ಕೇಳಿಸೋಂಗ್ ಮಾಡ್ಬಿಡೋದಾ ಅಂದ್ರೆ ಇಲ್ಲಾರಿ ಅದ್ ಯಾವತರ ಅಂದ್ರೆ ವಾಕ್ಯದ ಕಿವಿನ ಇರೋ ಅಂತ ವ್ಯಕ್ತಿಗಳಿಗೆ ವಾಕ್ಯದ ಮೇಲೆ ಆಲೋಚನೆ ಬಂದು ವಾಕ್ಯನ ಇನ್ನು ಹೆಚ್ಚಾಗಿ ಕೇಳೋಂತ ಒಂದು ಆ ಒಳ್ಳೊಳ್ಳೆ ಪಾಠಗಳನ್ನ ಹೇಳೋ ಅಂತದ್ದು ಹೇಳ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಅದಾದ ಅದಾದ್ಮೇಲೆ ಪಾಪನ ಸಂಪೂರ್ಣವಾಗಿ ಬಿಡೋದು ಅದೇ ಕುಷ್ಠ ಕುಷ್ಠ ಅಂತಂದ್ರೆ ಏನ್ ಅರ್ಥ ಗೊತ್ತಾ ಕುಷ್ಠ ರೋಗ ಅಂದ್ರೇನೆ ಏನು ಅಂತ ನಾವು ನೋಡ್ಬೇಕಾದ್ರೆ ಬೈಬಲ್ ನಲ್ಲಿ ಪಾಪನ ಬಿಡೋದು ಪ್ರಿಯ ಸೋದರ ಮತ್ತು ಸೋದರ ಉದಾಹರಣೆ ನಾ ಸೆವೆನ್ ಟೈಮ್ಸ್ ಡಿಪ್ಪಿಂಗ್ ಮಾಡಿ ಎದಾಳ್ತಾನೆ ನಾಮಾನನ್ನು ಏಳು ಸಾರಿ ಏಳ್ಸಾರಿ ಮುಳುಗಿ ಕೂಡ ಪಾಪಕ್ಕೆ ಹೋಲಿಕೆ ಪ್ರಿಯ ಸೋದರ ಮತ್ತು ಸೋದರನೇ ಹಾಗೇನೆ ನಮ್ಮಲ್ಲಿ ದುರ್ಬಲತೆ ಮತ್ತೆ ಮಂಕುತನ ಅದೇ ರೀತಿಯಾಗಿ ಇನ್ನು ನಾವ್ ನೋಡ್ಬೇಕ ಬೀಳೋ ಅಂತದ್ದು ಅಂದ್ರೆ ಏನ್ ಅರ್ಥ ಅಂತಂದ್ರೆ ಕೆಲಸ ಮಾಡೋದಕ್ಕೆ ದೇವರ ಒಂದ್ ಕೆಲಸ ಮಾಡೋದಕ್ಕೆ ದೇವರ ನಮಗ್ ಕೊಡಲ್ಪಟ್ಟಂತ ಒಂದು ಶಕ್ತಿ ಸಾಮರ್ಥ್ಯನ ದೇವ್ರ ಕೆಲ್ಸಕ್ ನಾವ್ ಉಪಯೋಗಿಸ್ತೇ ಇರೋಂಥದ್ದು ಇದೆಲ್ಲ ಇರುತ್ತಲ್ಲ ಇಂತ ಒಂದು ಆ ಆಲೋಚನೆ ಮನಸ್ಥಿತಿ ಹ್ಮ್ ಈ ಒಂದು ಮನಸ್ಥಿತಿ ಯಾರ ಬಳಿಲು ಇಲ್ವಾ ಅಂತಂದ್ರೆ ನಮ್ಮೆಲ್ಲರ ಬಳಿಲು ಇದೆ ಅದು ನಮ್ಮ ಮನಸ್ಥಿತಿ ಯಾವ ರೀತಿ ಹೊಂದ್ಕೊಳ್ಳುತ್ತೆ ಅಂತಂದ್ರೆ ಎಲ್ಲ ಅನುಕೂಲವಾದಂತ ಸಮಯದಲ್ಲಿ ಮಾತ್ರ ಮಾಡೋದಕ್ಕೆ ನಮ್ ಮನಸ್ಥಿತಿ ಒಪ್ಪುತ್ತೆ ಆದ್ರೆ ವಾಕ್ಯ ಏನ್ ಹೇಳ್ತಾ ಇದೆ ಅಂತಂದ್ರೆ ನಮ್ಮ ಒಂದು ಅನಾನುಕೂಲವಾದಂತ ಒಂದು ಸಂದರ್ಭದಲ್ಲಿಯೂ ದೇವರನ್ನ ನಾವು ಎದುರು ನೋಡಿ ದೇವರ ವಾಕ್ಯಕ್ಕೆ ನಾವು ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟಿ ಅಲ್ಲಿ ನಾವು ಕೆಲಸ ಮಾಡೋದು ಅದನ್ನೇ ಹೇಳ್ತಾ ಇರೋದೇನಂದ್ರೆ ನನಗಿಂತ ಹೆಚ್ಚಿನ ಅದ್ಭುತ ಕಾರ್ಯಗಳನ್ನ ನೀವು ಮಾಡ್ತೀರಾ ಅನ್ಬಿಟ್ಟು ಸೊ ಪ್ರಿಯ ಸೋದರ ಸೋದರರೇ ಯೇಸು ಕ್ರಿಸ್ತರು ಅವರು ಮೂರ್ವರು ವರ್ಷಗಳ ಕಾಲ ಉನ್ನತವಾದಂತ ಸೇವೆ ಮಾಡಿದ್ರು ಅದೇ ರೀತಿ ಅಪೋಸ್ತಲ್ಸ್ಗಳು ಆಯಸ್ ಇರೋವರೆಗೂ ಕೂಡ ಮಾಡಿದ್ರು ಹಾಗೆ ನಾವು ನೀವುಗಳನ್ನು ಕೂಡ ನಮ್ಮ ಒಂದು ಪ್ರಶ್ನೆ ಏನಾಗಿರ್ಬೇಕು ಅಂತಂದ್ರೆ ಸಂಪೂರ್ಣವಾಗಿ ನಮ್ಮ ಮನಸ್ಸು ದೇವರಲ್ಲೇನೆ ಐಕ್ಯವಾಗಿರೋ ರೀತಿಯಲ್ಲಿ ಇಟ್ಕೊಂಡು ಜೀವನ ಪೂರ್ತಿ ನಾವು ನಡೆದು ಆ ಒಂದು ಆದಿಲಿ ಗಿಜೆ ಸಾಲಿಸ್ಬೇಕು ಅನ್ನೋದನ್ನೇ ಹೇಳ್ತಾ ಹೇಳ್ತಾರೆ ಮುಂದಿನ ಒಂದು ಪ್ಯಾರು ಹೋಗುವಂತಿರೋಣ ಎಷ್ಟೋ ಮಂದಿ ನೈತಿಕವಾದ ಕುಷ್ಠರೋಗಿಗಳು ಮಾನಸಿಕವಾದ ಕುರುಡರು ಬಹುಶಃ ಕುರುಡರು ದೇವರ ಕೃಪೆಯ ವಿಷಯವಾಗಿ ಸ್ವಲ್ಪವಾಗಿ ದೃಷ್ಟಿಸಿ ನೋಡಿ ಅದನ್ನು ಕೇಳಿದವರಾಗಿ ಅದರ ವಿಷಯವಾಗಿ ಗ್ರಹಿಸಿಕೊಂಡಿರಲು ಸಾಧ್ಯವಿದೆ ಮತ್ತು ಯಾರು ತಾವು ಅರಿತಿರುವ ಈ ಅಲ್ಪವಾದ ಸಂಗತಿಗಳನ್ನು ಅಂಗೀಕರಿಸಿಕೊಂಡು ಪೂರ್ಣ ಸ್ವಸ್ಥತೆಯನ್ನು ಹೊಂದಬೇಕೆಂಬ ಬಯಕೆ ಉಳ್ಳವರಾಗಿರುವ ಅವರು ಕೃಪೆಯಿಂದ ಕೃಪೆಗೆ ಜ್ಞಾನದಿಂದ ಜ್ಞಾನಕ್ಕೆ ಯಶಸ್ಸಿನಿಂದ ಯಶಸ್ಸಿಗೆ ಸಾಗುತ್ತಾ ಕಡೆಯಲ್ಲಿ ಅವರು ದೇವರಿಗೆ ಕ್ರಿಸ್ತನೊಂದಿಗೆ ಆತನ ರಾಜ್ಯದಲ್ಲಿ ಸಹಬಾಧ್ಯರಾಗಲು ಕರ್ತನು ತನ್ನ ಚಿಕ್ಕ ಹಿಂಡಿಗೆ ದಯಪಾಲಿಸಿರುವ ಶ್ರೇಷ್ಠ ಆಶೀರ್ವಾದಗಳನ್ನು ಪೂರ್ಣವಾಗಿ ಪಡೆಯಬಹುದು ಹೇಗೆಂದರೆ ನಾವು ಆತನೊಂದಿಗೆ ಬಾಧೆಯಲ್ಲಿ ಪಾಲುಗಾರರಾಗಿದ್ದರೆ ಆತನೊಡನೆ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ಎಷ್ಟೋ ಮಂದಿ ಏನಾಗಿದ್ದಾರೆ ಅಂತಂದ್ರೆ ಕುಷ್ಠ ರೋಗದಲ್ಲಿ ಆ ಮುಸುಕು ಹಾಕೋ ರೀತಿಯಲ್ಲಿ ಕು ಕುರುಡರಾಗ್ಬಿಟ್ಟಿದಾರಂತೆ ಅಂದ್ರೆ ಎಲ್ರು ಇಡೀ ಪ್ರಪಂಚದಲ್ಲಿ ಎಲ್ರಿಗೂ ಕೂಡ ಕುಷ್ಠ ರೋಗನ ಅಂಟ್ಬಿಟ್ಟಿದೆ ಅಂದ್ರೆ ಪಾಪ ಅಂಟಿದೆ ಅಂತ ಪ್ರಿಯ ಸೋದರ ಮತ್ತು ಸೋದರ ಈ ಒಂದು ಪಾಪನ ಹೊರಗಡೆ ಬರೆಸ್ಕೋಬೇಕು ಅಂದ್ರೆ ನಾವು ದೇವರ ಒಂದು ಕೃಪೆ ದೇವರ ಒಂದು ವಾಕ್ಯದಲ್ಲಿರೋಂತ ಒಂದು ವಾಕ್ಯಾರ್ಥಗಳನ್ನ ನಾವು ಗಮನ ಇಟ್ಟು ನಾವು ಕೇಳಿದ್ರೆ ನಮ್ಮ ಒಂದು ಶುದ್ಧೀಕರಣ ನಮ್ಮ ಮನಸ್ಸಿನಲ್ಲೇ ಮನದೊಳಗಡೆನೆ ಆಗದಿಕ್ಕೆ ಸಾಧ್ಯ ಆಗತ್ತೆ ಅನ್ಬಿಟ್ಟು ಹೇಳ್ತಾ ಇದಾರೆ ಅದು ನಿಜವಾಗ್ಲು ವಾಕ್ಯ ನಮ್ಮನ್ನ ಶುದ್ಧೀಕರಣ ಮಾಡುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಮಾಡುತ್ತೆ ಪ್ರಿಯರೇ ಆ ಒಂದು ವಾಕ್ಯ ನಮ್ಮ ಮನಸ್ಸಿನಲ್ಲಿ ಇರ್ಬೇಕು ಅದು ನಮ್ಮ ಒಂದು ಆಲೋಚನೆ ಭರಿತವಾಗಿ ಇದ್ರೇನೆ ಖಂಡಿತವಾಗ್ಲೂ ನಮ್ಮ ಒಂದು ನಡೆ ನುಡಿ ಕ್ರಿಯೆ ಎಲ್ಲಾ ವಿಚಾರದಲ್ಲೂ ಕೂಡ ದೇವರ ಒಂದು ಕೃಪೆ ನಮ್ಮ ಮೇಲೆ ಇದ್ದಿ ಆ ಒಂದು ಪಾಪ ಕುಷ್ಟ ನಮ್ಮ ಮಳಿಗೆ ಬರದೇ ರೀತಿಯಲ್ಲಿ ದೇವ್ರ ನಮ್ಮನ್ನ ಆರಿಸಿ ತೆಗಿತಾರಂತೆ ಅಂತ ಮಂದಿನ ಯಾರಾಗಿರ್ತಾರೆ ಅಂತಂದ್ರೆ ಚಿಕ್ಕ ಹಿಂಡು ನಮಗ್ ಗೊತ್ತು ಚಿಕ್ಕ ಹಿಂಡು ಅಂದ್ರೆ ಎಷ್ಟು ಜನ ಮಹಾ ಸಮೂಹನ ಲೋಕನ ದಯವಿಟ್ಟು ಎಲ್ರು ಕೂಡ ಪಾಠನ ಕೇಳಿ ದಯವಿಟ್ಟು ಯಾರ್ ಬಳಿ ಇದೆ ಬುಕ್ ಟೆಕ್ಸ್ಟ್ ಬುಕ್ ಎಲ್ಲರಿಗೂ ಕೊಟ್ಟಿದೀವಿ ದಯವಿಟ್ಟು ಟೆಕ್ಸ್ಟ್ ಬುಕ್ ನ ತೆಗೆದು ಓದೋದಕ್ಕೆ ಟ್ರೈ ಮಾಡಿ ಓಕೆನಾ ಇಲ್ಲಿ ಕೇಳಿಸ್ಕೋಬೇಕಾದ್ರೂ ಕೂಡ ಟೆಕ್ಸ್ಟ್ ಬುಕ್ ನ ತೆಗೆದು ಇಡ್ಕೊಂಡು ನೋಡ್ಕೊಂಡು ಪಾಠನ ಕೇಳಿ ಅಂತ ಕೇಳ್ಕೊಳ್ತೇನೆ ಆತ್ಮೀಯರೇ ಆ ಒಂದು ಚಿಕ್ಕ ಹಿಂಡಿಗೆ ದಯಪಾಲಿಸುವಂತ ಶ್ರೇಷ್ಠವಾದಂತ ಒಂದು ಆಶೀರ್ವಾದನೆ ಯಾವುದು ಅಂತ ನಾವ್ ನೋಡ್ಬೇಕಾದ್ರೆ ಅದು ದೇವರ ಒಂದು ಬಾಧ್ಯಸ್ಥರು ಪಾಲ್ದಾರರು ಅಂದ್ರೆ ಸಂಪೂರ್ಣವಾಗಿ ದೇವರದೊಂದು ಆಸ್ತಿ ಇದೆಯಲ್ಲ ಅಂದ್ರೆ ಏನು ಏನ್ ದೇವ್ರು ನಮಗೂ ಎಲ್ಲಾ ರೀತಿಯ ಚಿನ್ನ ಬೆಳ್ಳಿ ಬಂಗಾರದಲ್ಲಿ ಪ್ಯಾಲೇಸ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಅದೆಲ್ಲರಿ ಅವರ ಒಂದು ಸಂಪೂರ್ಣವಾದಂತ ಒಂದು ಅಧಿಕಾರ ಆ ಒಂದು ಅಧಿಕಾರದಲ್ಲಿ ನಾವು ಕೂಡ ಆ ಒಂದು ಅಧಿಕಾರವಾಗಿ ಅಧಿಕಾರ ಭರಿತವಾಗಿ ಇರುವಂತದ್ದು ಅಂದ್ರೆ ರಾಜ್ಯನ ಆಡಳಿತ ಮಾಡೋದು ಪ್ರಿಯ ಸೋದರ ಮತ್ತು ಸೋದರ ಇದು ಇಂತ ಒಳ್ಳೆ ಮಕ್ಕಳಿಗೆ ಚಿಕ್ಕ ಹಿಂಡಿನಲ್ಲಿರುವಂತ ಒಂದು ಆ ಲಕ್ಷದ ನಲವತ್ ನಾಲ್ಕು ಸಾವಿರ ಸದಸ್ಯರಿಗೆ ತಂದೆ ದೇವರು ಏರ್ಪಾಟ್ ಮಾಡಿದರೆ ಅದಕ್ಕೆ ಹೋಗೋದಕ್ಕೆ ನಾವು ನೀವು ಸಿದ್ಧರಾಗೋದೆ ಬಾಕಿ ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡೋಣ ನೆಕ್ಸ್ಟ್ ಯಾರು ಮಾಡ್ತೀರಾ ಈ ಆಲೋಚನೆಯ ಅನುಸಾರ ನಾವೆಲ್ಲರೂ ನಮ್ಮ ಪ್ರಭಾವವನ್ನು ಬಳಸಿಕೊಂಡು ನಮ್ಮ ಸಂಪರ್ಕಕ್ಕೆ ಬರುವಂತ ದೇವರ ಕೃಪೆಯ ವಿಷಯವಾಗಿ ಕಂಡು ಕೇಳಿ ಅಥವಾ ಗ್ರಹಿಸಿಕೊಂಡು ಮನನ ಮಾಡಿಕೊಳ್ಳಲು ಬಲವಿಲ್ಲದ ಎಲ್ಲರಿಗೂ ನಮ್ಮ ಅನುಭವಕ್ಕೆ ಬಂದಂತೆಯೇ ಅಗತ್ಯವಿರುವ ಪ್ರತಿಯೊಂದು ಸಮಯಗಳಿಗೂ ಸಾಕಾಗುವಷ್ಟು ಕೃಪೆಯನ್ನು ನೀಡುವ ವಾಗ್ದಾನಪೂರ್ಣವಾದ ದೇವರ ಸಹಾಯವನ್ನು ಅಂಗೀಕರಿಸಿಕೊಳ್ಳುವಂತೆ ಒತ್ತಾಯ ಮಾಡೋಣ ಕೇವಲ ಯಾರು ಈ ಪ್ರಶ್ನೆಗಳಿಗೆ ದೃಢವಾಗಿ ಉತ್ತರಿಸುವವರೋ ಅವರ ಬಗ್ಗೆ ನಮ್ಮ ಪರಿಶ್ರಮವನ್ನು ವಿನಿಯೋಗಿಸುವುದು ನಮಗೆ ಯೋಗ್ಯವಾದದ್ದು ಮನಸ್ಸಿನ ಚಿತ್ತವು ಕರ್ತನ ಕಡೆಗೆ ತಿರುಗಿಸಲ್ಪಡಬೇಕು ಇಲ್ಲವಾದಲ್ಲಿ ಆತನ ಆಶೀರ್ವಾದವು ಹೃದಯಗಳಿಗಾಗಲಿ ಅಥವಾ ಜೀವನದಲ್ಲಾಗಲಿ ಬರಲು ಸಾಧ್ಯವಾಗದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂಬ ಈ ಪ್ರಶ್ನೆಗೆ ದೃಢವಾಗಿ ಉತ್ತರಿಸಲು ಸಿದ್ಧವಿಲ್ಲದೇ ಇದ್ದಲ್ಲಿ ಕರ್ತನು ಪಾಪ ಪೀಡಿತವಾದ ಹೃದಯಗಳಲ್ಲಿ ಕೃಪೆಯ ವಿಷಯವಾದ ಅದ್ಭುತವನ್ನು ನಡೆಸುವನೆಂಬುದನ್ನು ನಾವು ನಿರೀಕ್ಷಿಸಲು ಸಾಧ್ಯವಿಲ್ಲ ಈ ರೀತಿಯಲ್ಲಿ ಮನಸ್ಸು ಮಾಡುವವರು ಮಾತ್ರ ಈ ಕಾಲದಲ್ಲಿ ಲಾಭ ಹೊಂದ ಹೊಂದಬಹುದು ಏಕೆಂದರೆ ಇದೇ ದೇವರು ಅನುಸರಿಸುವ ಕ್ರಮ ದೇವರು ಬಯಸುವುದು ಯಾರನೆಂದರೆ ಕೇವಲ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತನ್ನನ್ನು ಆರಾಧಿಸುವವರನ್ನು ನಮ್ಮ ಕರ್ತನು ತನ್ನ ಮೊದಲನೇ ಬರುವಿಕೆಯಲ್ಲಿ ತನ್ನ ಉಪದೇಶವನ್ನು ಕೇಳಿದ ಹಲವರ ವಿಷಯವಾಗಿ ನೀವು ಜೀವವನ್ನು ಪಡ್ಕೊಳ್ಳಲು ನನ್ನ ಬಳಿಗೆ ಬರುವುದಿಲ್ಲ ಎಂದು ಮತ್ತೊಮ್ಮೆ ಈ ವಿಧವಾದ ಸಾಕ್ಷಿ ನುಡಿದಿದ್ದಾನೆ ಕರ್ತನ ಬಳಿಗೆ ಬರುವುದು ಎಂದರೆ ಆತನು ಮಾಡಿರುವ ಏರ್ಪಾಡುಗಳನ್ನು ಅಂಗೀಕರಿಸಿಕೊಂಡು ಆತನ ಪ್ರಶ್ನೆಗೆ ಹೀಗೆ ಉತ್ತರಿಸುವುದು ಹೌದು ಕರ್ತನೆ ನನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಸಿಸ್ಟರ್ ಪ್ರಿಯ ಸಹೋದರ ಮತ್ತು ಸಹೋದರಿ ಈ ಒಂದು ಕಾಂಟೆಕ್ಸ್ ನಲ್ಲಿ ನಮಗೆ ಎರಡು ರೀತಿಯ ಒಂದು ಉದಾಹರಣೆ ಕೊಡ್ತಾ ಇದಾರೆ ಒಂದು ನಮಗೆ ಇನ್ನೊಂದು ಅಲ್ಲಿದ್ದಂತ ಕುಷ್ಠ ರೋಗಿಗೆ ಪ್ರಿಯರೇ ಆ ಒಂದು ಕಾಯಿಲೆಯಲ್ಲಿ ಬಳಲ್ತಿದ್ದಂತ ವ್ಯಕ್ತಿಗೆ ನೋಡಿ ಸ್ಪಷ್ಟನೆಯಾಗಿ ನಾವು ನೋಡ್ಬೇಕಾದ್ರೆ ನಮ್ಮಲ್ಲೂ ಕೂಡ ಒಂದು ದುರ್ಬಲತೆ ಒಂದು ಅಗತ್ಯವಿಲ್ದೆ ಇರುವಂತ ಒಂದು ಗುಣಗಳು ನಮ್ಮಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ನಾವು ಯಾವ ರೀತಿ ತೆಗೆದಾಕೋದಕ್ಕೆ ಸಾಧ್ಯ ಅಂದ್ರೆ ನಾವು ಯಾರ್ ಬಳಿ ಸಹಾಯ ಕೇಳ್ಬೇಕು ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಮಧ್ಯಸ್ಥಿಕನಾದಂತ ಯೇಸು ಕ್ರಿಸ್ತರ ಬಳಿಲೆ ಕೇಳ್ಬೇಕಂತೆ ಅದು ಅಲ್ದಂತೇನೆ ಆ ಒಂದು ಆಲೋಚನೆಗಳೆಲ್ಲಾನು ಕೂಡ ಆ ಮನಸ್ಸಿನ ಆಲೋಚನೆಗಳನ್ನೆಲ್ಲಾನು ಕೂಡ ಅರ್ತಿರೇ ಯಾರು ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಅದಕ್ಕೆ ಸೂಕ್ತವಾದಂತ ರೀತಿಯಲ್ಲಿ ನಮ್ಗೆ ಸ್ವಸ್ಥತೆನ ಕೊಡ್ತಾರಂತೆ ಆದ್ರೆ ನಾವು ಸಿದ್ಧುವಾಗಿರ್ಬೇಕಂತೆ ನಮ್ಮ ಮನಸ್ಸಿನಲ್ಲಿ ಆ ಒಂದು ಪಾಪನ ಬಿಡುವಂತ ಒಂದು ಗುಣಗಳನ್ನ ನಮ್ಮಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲು ಆ ಒಂದು ಚಿಕ್ಕದೇ ಆಗ್ಲಿ ದೊಡ್ಡದೇ ಆಗ್ಲಿ ಎಲ್ಲಾ ರೀತಿಯಲ್ಲೇ ಪಾಪಗಳನ್ನ ಇದ್ರು ಕೂಡ ಅದನ್ನ ತೋರಿಸೋದಕ್ಕೆ ಏಸು ಕರ್ಸು ಶಕ್ತರು ಆದ್ರೆ ನಾವು ಮನಸ್ಸನ್ನ ಕೊಡ್ಬೇಕು ಅದನ್ನೇ ಇಲ್ಲೂ ಕೂಡ ಈ ಒಬ್ಬ ವ್ಯಕ್ತಿಯಲ್ಲೂ ಕೂಡ ದೇವರು ನೋಡ್ತಾ ಯೇಸು ಕ್ರಿಸ್ತರು ನೋಡಿದ್ದು ನಿನಗೆ ಮನಸ್ಸು ಉಂಟೋ ನನ್ನ ಸುಸ್ತ ಸ್ವಸ್ಥ ಮಾಡೋದಿಕ್ಕೆ ಅಂತ ಹೇಳೋದಿಕ್ಕೆ ಯೇಸು ಕ್ರಿಸ್ತರಿಗೆ ಮನಸ್ಸಿದೆ ಆದ್ರೆ ಆ ವ್ಯಕ್ತಿಗಿದ್ಯಾ ಅಂತ ನಾವ್ ನೋಡ್ಬೇಕಾದ್ರೆ ಆತನಲ್ಲೂ ಕೂಡ ಅದೇ ಕೋರಿಕೆ ಇತ್ತು ಓ ಹೇಗಾದ್ರೂ ಮಾಡಿ ಒಂದು ರೋಗದಿಂದ ನಾನು ವಿಮೋಚನೆ ಹೊಂದ್ಕೊಂಡು ಹೇಗಾದ್ರೂ ಸರಿ ನಾನು ಈ ಎಲ್ಲರ ರೀತಿಯಲ್ಲೇ ಬದುಕ್ಬೇಕು ಅನ್ನೋ ಒಂದು ಆಲೋಚನೆ ಇತ್ತು ರೀ ಹಾಗೇನೆ ಅವನು ಕೂಡ ಗುಣ ಹೊಂದ್ಕೊಂಡ ಹಾಗೇನೆ ಪ್ರಿಯರೇ ನಮ್ಮಲ್ಲೂ ಕೂಡ ಆ ಒಂದು ಸ್ವಭಾವನ ಧರಿಸ್ಕೊಳ್ಳುವಂತ ಅವರಾಗಿರ್ಬೇಕು ಅನ್ನೋದನ್ನ ಹೇಳ್ತಾ ಇದಾರೆ ಮುಂದಿನ ಒಂದು ಮಾಡೋಣ ನೆಕ್ಸ್ಟ್ ಬರ ಕಂಟಿನ್ಯೂ ಇಂತಹ ಗುಣಪಡಿಸುವಿಕೆಯು ಒಂದು ಕ್ಷಣದಲ್ಲಿ ಉಂಟಾಗುವಂತದ್ದಲ್ಲ ಆದರೆ ಅದು ಕ್ರಮೇಣ ನೆರವೇರುವಂತದ್ದು ಅವರು ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ಬೆಳೆಯುತ್ತಾ ಬರುವರು ಮತ್ತು ಆ ಕೃಪಾ ಕಾರ್ಯವು ಪೂರ್ಣವಾಗುವುದು ಮೊದಲನೆಯ ಪುನರುತ್ಥಾನದಲ್ಲಿ ಉಂಟಾಗುವ ಮಾರ್ಪಡುವಿಕೆಯು ಮೂಲಕವಾಗಿ ಈಗಿನ ಕಾಲದಲ್ಲಿ ಯಾರು ಈ ಪ್ರಶ್ನೆಗೆ ದೃಢವಾಗಿ ಉತ್ತರಿಸಿ ತಾವು ಇನ್ನು ಮೇಲೆ ಶರೀರ ಭಾವವನ್ನು ಅನುಸರಿಸದೆ ಆತ್ಮನನ್ನು ಅನುಸರಿಸಿ ನಡೆಯುವ ಶ್ರದ್ಧೆಯಿಂದ ನಡೆಯಲು ಶ್ರದ್ಧೆಯಿಂದ ಬಯಸುವವರೆಂಬುದನ್ನು ತೋರಿಸಿಕೊಡುವರು ಅವರಿಗೆ ಕರ್ತನು ಇದನ್ನು ವಾಗ್ದಾನ ಮಾಡಿರುವನು ಇವರು ಆ ಘನ ವೈದ್ಯನ ಪರಿಪಾಲನೆಯಲ್ಲಿದ್ದು ಕಡಿಯಲ್ಲಿ ಇವರನ್ನು ಆತನು ತನ್ನ ಹೋಲಿಕೆಗೆ ತಂದು ಸಂಪೂರ್ಣರನ್ನಾಗಿ ಸ್ವಸ್ಥರನ್ನಾಗಿ ಮಾಡುವನು ಪ್ರಿಯರೇ ಇಂತ ಗುಣಗಳೆಲ್ಲ ಇದೆಯಲ್ಲ ಇದೆಲ್ಲ ಒಂದೇ ಕ್ಷಣದಲ್ಲಿ ನಮ್ಮಲ್ಲಿ ಬಂದ್ಬಿಡುತ್ತಾ ವೃದ್ಧಿ ಆಗ್ಬಿಡುತ್ತಾ ಅಂತ ಏನಾದ್ರೆ ನಾವು ಪ್ರಶ್ನೆ ಹಾಕದೆ ಆದ್ರೆ ಅದು ಆಗೋದು ತುಂಬಾ ಕಷ್ಟ ಅಂತ ಅನ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ ಈ ಎಲ್ಲಾ ಗುಣಗಳನ್ನ ನಾವು ಹೊಂದ್ಕೋಬೇಕು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಯಾವ ತರ ಯಾವ ಗುಣಗಳು ಅಂದ್ರೆ ಈ ಪಾಪನ ತೊರೆಯೋದು ಇದನ್ನ ತೊರಿಬೇಕು ಅಂದ್ರೆ ಮೊದಲೇದಾಗಿ ಕೃಪೆಯಿಂದಲೂ ಜ್ಞಾನದಿಂದಲೂ ಪ್ರೀತಿಯಿಂದಲೂ ನಾವು ಬೆಳಿಬೇಕಂತೆ ಕೃಪೆ ಅಂದ್ರೆ ಏನು ಏಸು ಕ್ರಿಸ್ತನ ಅರ್ಥ ಮಾಡ್ಕೊಳ್ಳೋದು ರೀ ಜ್ಞಾನ ಅಂದ್ರೆ ಏನು ಸತ್ಯನ ತಿಳಿಯೋದು ಪ್ರೀತಿಯಿಂದ ಅಂತಂತ ನಾವ್ ನೋಡ್ಬೇಕಾದ್ರೆ ನಾವ್ ಯಥೇಚ್ಛವಾಗಿ ವಾಕ್ಯನ ಪ್ರೀತಿ ಮಾಡಬೇಕು ದೇವರ ಮಾರ್ಗದಲ್ಲಿ ನಾವು ನಡೆಯೋದಿಕ್ಕೆ ನಮ್ಮನ್ನ ನಾವು ಸಿದ್ಧಪಡಿಸ್ಕೊಳ್ಳೋದೇ ಒಂದು ಪ್ರೀತಿ ನೋಡಿ ನಾವು ನಂಬಿಕೆ ನಿರೀಕ್ಷೆ ಇವುಗಳಲ್ಲಿ ಯಾವ್ದಪ್ಪ ದೊಡ್ಡದು ಅಂತ ನಾವು ನೋಡ್ಬೇಕಾದ್ರೆ ಯಾವ್ದು ದೊಡ್ಡದು ನಂಬಿಕೆ ನಿರೀಕ್ಷೆನ ದೊಡ್ಡದು ಪ್ರೀತಿ ದೊಡ್ಡದ ಪ್ರೀತಿ ಪ್ರೀತಿಯೇ ದೊಡ್ಡದು ಅಂತಾನೆ ನಮ್ಗೆ ವಾಕ್ಯ ಹೇಳ್ತದೆ ಅದೇ ತರ ಅದ್ರಲ್ಲಿ ನಾವು ಬೆಳೆದ್ವಿ ಅಂತಂದ್ರೆ ಖಂಡಿತವಾಗ್ಲು ಕೃಪಾಪೂರ್ಣವಾಗಿ ನಾವು ಬರೆಯೋದಕ್ಕೆ ಸಾಧ್ಯ ಆಗತ್ತೆ ಅನ್ಬಿಟ್ಟು ಹೇಳ್ತಾ ಇದಾರೆ ಆಗಿರ್ಬೇಕಂದ್ರೆ ಮೊದ್ಲೆ ಪುನರುತ್ಥಾನದಲ್ಲಿ ಉಂಟಾಗುವಂತವ್ರ್ದೆಲ್ಲ ಏನ್ ಕತೆ ಅಂತ ನಾವ್ ನೋಡ್ಬೇಕಂದ್ರೆ ಆತ್ಮೀಯರೇ ಅವರೆಲ್ಲಾ ಏನಾಗಿರ್ತಾರೆ ಅಂತ ನಾವ್ ನೋಡ್ಬೇಕಂದ್ರೆ ಅಂದ್ರೆ ಫಸ್ಟ್ ರಿಸರ್ವೆಕ್ಷನ್ ಆಗುವಂತವ್ರು ಯಾವ ರೀತಿ ಪ್ರಿಯ ಸೋದರ ಮತ್ತು ಸೌದರ ಅವರು ಹಳೆ ಸ್ವಭಾವದಲ್ಲೇ ಇರ್ತಾರೆ ಆದ್ರೆ ಆ ಒಂದು ಲೋಕಿ ಅಂದ್ರೆ ಸಾವಿರ ವರ್ಷದಲ್ಲಿ ಪುನರುತ್ಥಾನ ಆಗುವಂತ ಎಲ್ಲಾ ವ್ಯಕ್ತಿಗಳಿಗೂ ಇಲ್ಲಿ ಹೇಳ್ತಾ ಇರೋದು ಅಲ್ಲಿರೋರ್ಗೆಲ್ಲರಿಗೂ ಕೂಡ ಅದೇ ಸ್ವಭಾವದಲ್ಲೇ ಇರ್ತಾರೆ ಬಟ್ ಅವ್ರಿಗೆ ಸ್ವಸ್ಥತೆ ಅನ್ನೋ ಒಂದು ಕಿರಣ ಅವ್ರಿಗೆ ಮೇಲೆ ಬಿದ್ದಾಗ ಅಂದ್ರೆ ಯಾವ ರೀತಿ ಅಂತಂದ್ರೆ ಸತ್ಯ ಆ ಕೃಪೆ ಕೃಪೆ ಮತ್ತೆ ಜ್ಞಾನ ಪ್ರೀತಿ ಅಂದ್ರೆ ಏನು ದೇವರನ್ನ ಅರ್ಥ ಏಸು ಕ್ರಿಸ್ತನ ಅರ್ಥ ಮಾಡ್ಕೊಳ್ಳೋದು ಸತ್ಯನ ತಿಳ್ಕೊಳ್ಳೋದು ಅದಾದ್ಮೇಲೆ ಏಸು ಕ್ರಿಸ್ತರು ನಮಗ ಅವ್ರಿಗೋಸ್ಕರ ತೋರಿಸಿರುವಂತ ಪ್ರೀತಿನ ಅವ್ರ ಅರ್ಥ ಮಾಡ್ಕೊಂಡು ಅವರು ಏಸು ಕ್ರಿಸ್ತರ ಮೇಲೆ ತೋರ್ಸೋಂತ ಒಂದು ಪ್ರೀತಿ ಆದ್ರಿಂದಲೇ ಎಲ್ರೂ ಕೂಡ ಶುದ್ಧೀಕರಣ ಹೊಂದಿ ಪ್ರತಿಯೊಬ್ರು ಕೂಡ ವಾಕ್ಯದ ಮೇಲೆ ಘನವಾದಂತ ಒಂದು ನಂಬಿಕೆ ಇಡೋದಕ್ಕೆ ಸಾಧ್ಯ ಆಗುತ್ತೆ ಇದೇ ನಾವು ಹೋಲಿಕೆ ಮಾಡಿಕೊಂಡು ಸ್ವಸ್ಥತೆ ಅನ್ನೋದನ್ನ ನಾವು ಪಡೆಯೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮುಂದಿನ ಒಂದು ನೆಕ್ಸ್ಟ್ ರೀಡ್ ಮಾಡಿ ಉತ್ತಮವಾದ ಕರ್ಣಾಲಯ ಈಗ ನಡೆಯುತ್ತಿರುವ ಸಭೆಯ ಆಯ್ಕೆ ಸಂಪೂರ್ಣವಾಗಿ ಸ್ವಸ್ಥತೆಯನ್ನು ಹೊಂದಲು ಈಗ ಇರುವ ಅನುಗ್ರಹ ಅನುಕೂಲಕರವಾದ ಸನ್ನಿವೇಶಗಳು ಸ್ವಲ್ಪ ಸಮಯದಲ್ಲಿಯೇ ಮೊದಲನೇ ಪುನರುತ್ಥಾನದಲ್ಲಿ ಪೂರ್ಣಗೊಂಡು ಅನಂತರದಲ್ಲಿ ಇನ್ನೂ ಅಧಿಕವಾಗಿರುವ ಸಾಮಾನ್ಯ ಆಶೀರ್ವಾದಗಳು ಲೋಕದವರೆಲ್ಲರಿಗಾಗಿ ತೆರೆಯಲ್ಪಡುವುದು ಇದಕ್ಕಾಗಿ ದೇವರಿಗೆ ಸ್ತೋತ್ರ ಸತ್ಯವೇದದಲ್ಲಿರುವ ಆಶೀರ್ವಾದವೇನೆಂದರೆ ದೇವರು ನಿಗದಿತ ಕಾಲದಲ್ಲಿ ದೇವರ ನಿವಾಸವು ಮನುಷ್ಯರೊಡನೆ ಇರುವುದು ಆತನು ಅವರೊಡನೆ ವಾಸಿಸುವನು ಆದರೆ ಇದು ಇನ್ನೂ ನೆರವೇರುವುದಿಲ್ಲ ಮಾನವ ಸಂತತಿಯು ಇನ್ನೂ ಶಾಪದ ವಶದಲ್ಲಿ ಇರುವುದು ಸೈತಾನನು ಈಗಲೂ ಇಹ ಲೋಕಾಧಿಪತಿ ಆಗಿರುವನು ನಾವು ಇನ್ನೂ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ ಎಂದು ಪ್ರಾರ್ಥಿಸುತ್ತಾ ಅದಕ್ಕಾಗಿ ಕಾಯುತ್ತಲಿದ್ದೇವೆ ದೇವರ ನಿವಾಸವು ಅಥವಾ ಮನೆಯು ಭೂಲೋಕದಲ್ಲಿ ಕ್ರಿಸ್ತನ ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಿ ಸ್ಥಾಪನೆಯಾಗುವುದು ಅದು ಕೇವಲ ಕೆಲವರಾದ ಆಯಲ್ಪಟ್ಟ ಸಭೆಗೆ ಮಾತ್ರವಾಗಿರದೆ ವಾಗ್ದಾನ ಸಹಿತವಾದ ಈ ಉತ್ಕೃಷ್ಟವಾದ ಒಡಂಬಡಿಕೆಯ ಅನುಸಾರವಾಗಿ ದೇವರು ಭೂಲೋಕದ ಎಲ್ಲಾ ಕುಲಗಳನ್ನು ಆಶೀರ್ವಾದ ಮಾಡುವುದರ ಮುಖಾಂತರ ಉಂಟಾಗುವುದು ದೇವರು ಆಯಲ್ಪಟ್ಟ ತನ್ನ ಸಭೆಯ ಮೂಲಕವಾಗಿ ಶಿರಸ್ಸನ್ನು ದೇಹವನ್ನು ಒಳಗೊಂಡಿರುವ ಕ್ರಿಸ್ತನ ಮೂಲಕವಾಗಿ ಅಂದರೆ ನಿಜ ರೂಪದಲ್ಲಿನ ಅಬ್ರಹಾಮನ ಸಂತತಿಯ ಮೂಲಕವಾಗಿ ನೆರವೇರಿಸುವನು ಆದಿಕಾಂಡ ಮೂರು ಇಪ್ಪತ್ತೊಂಬತ್ತನೇ ವಚನ ಥ್ಯಾಂಕ್ ಯು ಪ್ರಿಯಾ ಸಹೋದರ ಮತ್ತು ಸಹೋದರಿಯರೇ ಒಂದು ಒಳ್ಳೆಯ ಕರುಣಾಲಯ ಅಂದ್ರೆ ಉತ್ತಮವಾದಂತ ಒಂದು ಕರುಣಾಲಯ ಅಂದ್ರೆ ಯಾವ ರೀತಿ ಅಲ್ಲಿತ್ತಲ್ಲ ಅದ ಒಳ್ಳೆ ಕರುಣ ಅಂದ್ರೆ ಆ ಒಂದು ಕೊಳನ ಅಂತ ಅಂತ ನಾವ್ ನೋಡ್ಬೇಕಾದ್ರೆ ಇಲ್ಲಾರಿ ಒಂದು ಕೊಳದ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದಾರೆ ಒಂದು ಅದ್ಭುತ ಕಾರ್ಯ ಯಾವುದಕ್ಕೆ ಹೋಲಿಕೆ ಆಗಿದೆ ಅಂತ ನಾವ್ ನೋಡ್ಬೇಕಾದ್ರೆ ಸಾವಿರ ವರ್ಷದ ಒಂದು ಅಂತ್ಯದ ಒಂದು ಆಳ್ವಿಕೆಯ ಒಂದು ಸಂದರ್ಭಕ್ಕೆ ಹೋಲಿಕೆ ಆಗಿದೆ ಆತ್ಮೀಯರೇ ಈ ಒಂದು ಸಾವಿರ ವರ್ಷದಲ್ಲಿ ನಡೆಯುವಂತ ಒಂದು ವಿಶೇಷವಾದಂತ ಒಂದು ಕರಿ ಒಂದು ಪ್ರೋಸೆಸ್ ಇದೆಯಲ್ಲ ಆ ಒಂದು ವಿಚಾರ ವಿನಿಮಯಗಳೆಲ್ಲ ಇದೆಯಲ್ಲ ಅದನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದಾರೆ ಈ ಒಂದು ಸಾವಿರ ವರ್ಷದಲ್ಲಿ ನಡೆಯುವಂತ ಒಂದು ರಾಜ್ಯದ ಅಧಿಕ ಒಂದು ರಾಜ್ಯದ ಬಗ್ಗೆ ಒಂದು ಆ ಒಂದು ರಾಜ್ಯದ ಬಗ್ಗೆ ಒಂದು ಹಲವಾರು ಮಾಹಿತಿಗಳನ್ನ ಇಲ್ಲೂ ಕೂಡ ನಮ್ಗೆ ಉಲ್ಲೇಖ ಮಾಡ್ತಾ ಇದಾರೆ ಅದೇ ಏನು ಅಂತ ನಾವ್ ನೋಡ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಏಲೋ ಹಕ್ಕದ ಅಧಿಪತಿ ಆಗಿರುವಂತ ಒಂದು ಸೈತಾನನಿಗೆ ದುರ್ಬಲವಾಗಿ ಒಳಬೀಳೋ ಬದಲು ಕ್ರಿಸ್ತನ ಅನುಗುಣವಾಗಿ ನಡೆದಿ ಕ್ರಿಸ್ತನ ಮಾರ್ಗದಲ್ಲಿ ಒಂದು ದೇವರ ಒಂದು ಐಕ್ಯತೆಯಲ್ಲಿ ಒಳಗೊಂಡೇ ದೇವರ ಒಂದು ಉದ್ದೇಶ ಪೂರ್ವಕವಾದಂತ ಒಂದು ಯೋಚನೆ ಅಂತೆ ಆ ಒಂದು ಯೋಜನೆಯಲ್ಲಿ ದೇವರು ಯಾವ ರೀತಿ ತನ್ನ ಒಂದು ವಿಚಾರನ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ನಾವ್ ನೋಡ್ಬೇಕಾದ್ರೆ ತನ್ನ ಆರಿಸಲ್ಪಟ್ಟಂತ ಆ ಒಂದು ವ್ಯಕ್ತಿಗಳ ಮುಖಾಂತರನೇ ಇಡೀ ಸಭೆಗೆ ಕೊಡುವಂತ ಒಂದು ಒಂದು ಕಾರ್ಯ ಚಟುವಟಿಕೆ ಏನೇ ಏನು ಅಂತ ನಾವು ನೋಡ್ಬೇಕಾದ್ರೆ ಇಡೀ ಲೋಕದಲ್ಲಿರುವಂತ ಎಲ್ಲಾ ಜನರುಗಳಿಗೂ ಮತ್ತೊಂದು ಅವಕಾಶನ ಕೊಟ್ಟು ಅವ್ರನ್ನ ಸತ್ಯದ ಮಾರ್ಗದಲ್ಲಿ ನಡೆಸೋದೆ ಅವರ ಒಂದು ಮುಖ್ಯವಾದಂತ ಒಂದು ಕೆಲಸ ಕಾರ್ಯಗಳಾಗಿರತ್ತೆ ಅದಕ್ಕೆ ಬೇಕಾದಂತ ಎಲ್ಲಾ ವಿಧವಾದಂತ ಆಶೀರ್ವಾದನ್ನ ತಂದೆ ದೇವ್ರು ಏರ್ಪಾಟ್ ಮಾಡಿರ್ತಾರೆ ಅದು ಯಾರು ಹೊಂದ್ಕೊಂತಾರೆ ಅಂತ ನಾವ್ ನೋಡ್ಬೇಕಾದ್ರೆ ಆ ದಾಮನ ಒಂದು ಸಂತತಿಯವರು ಅಂದ್ರೆ ಯಾರು ಆ ದಾಮನ್ಗೆ ದೇವ್ರು ಏನಂತ ಆಶೀರ್ವಾದ ಮಾಡಿದ್ರು ನಿನ್ನನ್ನು ಮತ್ತೆ ನಿನ್ ಸಂತತಿಯವ್ರನ್ನ ಆಕಾಶದ ನಕ್ಷತ್ರ ಆಗಿ ಸಮುದ್ರ ತೀರದ ನುಸುಬನ್ನಾಗಿ ಉಂಟು ಮಾಡ್ತೀನಿ ಅನ್ಬಿಟ್ಟು ಹೇಳಿದ್ರು ಸೊ ಎರಡು ವಿಧವಾದಂತ ಒಂದು ರೀತಿಯಲ್ಲಿ ಆದಾಮನ್ಗೆ ದೇವ್ರು ಹೇಳಿರೋ ಪ್ರಕಾರವಾಗೇನೆ ಆತ್ಮೀರೆ ಪರಲೋಕದ ಒಂದು ಜನ ಒಂದು ಸಂಖ್ಯೆಯ ಜನರು ಇಡೀ ಭೂಲೋಕದಲ್ಲಿರುವಂತ ಎಲ್ಲಾ ಜನರುಗಳಿಗೂ ಕೂಡ ಒಂದು ರೀತಿಯ ಒಂದು ಒಳ್ಳೆ ಪಾಠಗಳನ್ನ ಪೋ ಪೋಷಿಸಿ ಬಲಪಡಿಸಿ ಹೇಗೆ ಏಸು ಕಲಿಸ್ತಾರು ತನ್ನ ಶಿಷ್ಯಂತಿರ್ನೆಲ್ಲ ರೆಡಿ ಮಾಡಿದ್ರು ಅದೇ ತರ ಆ ಒಂದು ಲಕ್ಷದ ನಲವತ್ತ ನಾಲ್ಕು ಸಾವಿರ ಸದಸ್ಯರುಗಳು ಕೂಡ ಇಡೀ ಲೋಕದಲ್ಲಿರುವಂತ ಎಲ್ಲಾ ಜನರುಗಳೇ ಆ ಒಂದು ಸಮಯದಲ್ಲಿ ಸರಿಯಾದ ಒಂದು ಮಾರ್ಗದರ್ಶನ ತೋರಿಸಿ ನಡೆಸ್ತಾರೆ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಒಳ್ಳೆ ಪಾಯಿಂಟ್ ಹೇಳ್ತಾರೆ ನೋಡಿ ಮುಂದಿನ ಒಂದು ಪ್ಯಾರ ರೀಡ್ ಮಾಡಿ ಸಿಸ್ಟರ್ ಓ ಹೌದು ಎಂಥ ಭವ್ಯವಾದ ದಿನವದು ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಹೌದು ಆತನ ಜನರ ಮೇಲಿರುವ ನಿಂದೆಯೆಲ್ಲ ಸಹ ಇಲ್ಲವಾಗುವುದು ಅನಂತರ ದೇವಜನರು ನಿಂದನೆಗೊಳಗಾಗುವುದಿಲ್ಲ ಕರ್ತನಿಗೆ ಬಾಯಾಗಿರುವವರ ವಿಷಯವಾಗಿ ದೇವರು ನೀವು ದೇವರ ಪ್ರೀತಿ ಆತನ ಕನಿಕರ ಹಾಗೂ ದೋಷ ಪರಿಹರಿಸಲ್ಪಟ್ಟು ವಿಶೇಷವಾದ ಸಂಧಾನವಾಗುವುದರ ಮೌಲ್ಯದ ಬಗ್ಗೆ ಹೇಳಿವಿರಿ ಆದರೆ ನಾವು ಪಾಪ ಶ್ರಮ ಸಂಕಟ ಸಾವು ದುಃಖಗಳು ಲೋಕದಲ್ಲಿ ಸತತವಾಗಿ ಆಳ್ವಿಕೆ ನಡೆಸುತ್ತಿರುವುದನ್ನು ನೋಡುತ್ತೇವೆ ಎಂದು ಹೇಳಲಾಗುವುದಿಲ್ಲ ಆ ನಿಂದನೆಯು ಕೊನೆಗೊಳ್ಳುವುದು ಸೈತಾನನು ಕಟ್ಟಿಹಾಕಲ್ಪಡುವನು ದೇವಜ್ಞಾನವು ಲೋಕದಲ್ಲಿ ತುಂಬಿಕೊಳ್ಳುವುದು ಹಾಗೂ ದುಃಖವು ಕಣ್ಣೀರು ನೋವು ನರಳಾಟ ಇವೆಲ್ಲವುಗಳ ಒರೆಸುವಿಕೆಯು ಆರಂಭವಾಗುವುದು ಮತ್ತು ಈ ಅನುಗ್ರಹವಾದವುಗಳೆಲ್ಲವನ್ನು ಯಾರು ಸರಿಯಾದ ರೀತಿಯಲ್ಲಿ ಪಡೆದು ಅವುಗಳಿಗೆ ಯೋಗ್ಯವಾಗಿ ನಡೆದುಕೊಳ್ಳುವರೋ ಅವರಲ್ಲಿ ಆಶೀರ್ವಾದಗಳು ಕ್ರಮೇಣವಾಗಿ ಪೂರ್ಣವಾಗುತ್ತಾ ಬಂದು ಆ ಸಾವಿರ ವರ್ಷದ ಅಂತ್ಯದಲ್ಲಿ ನಿರಂತರವಾದ ಕಾಲಗಳು ಉದಯವಾಗುವ ಸಮಯದಲ್ಲಿ ಪುನರುದ್ಧಾರ ಕಾರ್ಯವು ಸಂಪೂರ್ಣವಾಗಿ ಪರಿಪೂರ್ಣವಾದ ರೀತಿಯಲ್ಲಿ ನೆರವೇರಲ್ಪ ನೆರವೇರಲ್ಪಡುವುದು ಯಾರು ಆಗ ದೇವರ ಏರ್ಪಾಟುಗಳನ್ನು ಅಲಕ್ಷ್ಯ ಮಾಡಿ ಅವುಗಳನ್ನು ತಿರಸ್ಕರಿಸುವರೋ ಅವರ ಅಸ್ತಿತ್ವವನ್ನು ಅಳಿಸಿ ಹಾಕಲಾಗುವುದನ್ನು ದಯಾಪೂರಿತವಾಗಿ ಏರ್ಪಡಿಸಲಾಗಿರುವುದು ಅಪೋಸ್ತಲರ ಕೃತ್ಯಗಳು ಮೂರನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನ ಥ್ಯಾಂಕ್ ಯು ಪ್ರಿಯ ಸಹೋದರ ಮತ್ತು ಸೋದರಿಯರೇ ಇದು ಒಂದೊಳ್ಳೆ ದೇವರ ಒಂದು ದೈವಿಕವಾದಂತ ಒಂದು ಯೋಜನೆ ರೀ ಇದು ಭವ್ಯವಾದಂತ ಒಂದು ದಿನ ಅಂದ್ರೆ ಆ ಒಂದ್ ಸಾವಿರ ವರ್ಷನ ಎಂತ ವರ್ಣನೆ ಮಾಡ್ತದ್ರೆ ನೋಡಿ ಲೇಖಕರು ಭವ್ಯವಾದದ್ದು ಅಂದ್ರೆ ಯಾರು ಕೂಡ ನಿರೀಕ್ಷೆನೆ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ವಿಶೇಷವಾದಂತ ದಿನಾನೇ ಯಾವುದು ಅಂತಂದ್ರೆ ಆ ಒಂದು ಸಾವಿರ ವರ್ಷದ ಪಿರಿಯಡ್ ಪ್ರಿಯ ಸೋದರ ಮತ್ತು ಸೋದರರೆ ಆ ಜನರ ಮೇಲೆ ಯಾವ ರೀತಿ ಎಲ್ರೂನು ಕೂಡ ಆ ಏನು ನಿರೀಕ್ಷೆ ಇಲ್ಲದೆ ದುರ್ಬಲಿತವಾಗಿ ದುಷ್ಟರಾಗಿ ಇದ್ದಂತ ಒಂದು ಜನರು ಆ ಒಂದ್ ಸಾವಿರ ಮತ್ತೆ ಪುನರುತ್ಥಾನ ಬಂದಾಗ ಅವ್ರ ಮೌಲ್ಯನ ತಿಳ್ಕೊಂತಾರಂತೆ ಆಗ ಅವರಲ್ಲಿ ಇದ್ದಂತ ಒಂದು ಪಾಪ ಶ್ರಮ ಸಂಕಟ ದುಃಖ ಕಣ್ಣೀರು ಆಲೋಚನೆ ಇದೆಲ್ಲನು ಕೂಡ ದೇವರು ಆಳ್ಸಿ ಬಿಡ್ತಾರಂತೆ ಅಂದ್ರೆ ಏನು ಅಂತಂದ್ರೆ ಮನುಷ್ಯನ್ಗೆ ಕುಂದೋಗುವಂತ ಒಂದು ಸನ್ನಿವೇಶಗಳೆಲ್ಲ ಬರುತ್ತಲ್ಲ ಈಗ ನಮ್ಗೆಲ್ಲ ಒಂದು ಆತ್ಮಿಕವಾಗಿ ಬೆಳೆಯೋದಿಕ್ಕೆ ಏನ್ ಬೇಕು ಆತ್ಮಿಕವಾದಂತ ಆಹಾರಗಳನ್ನ ಬೇಕು ಅಂದ್ರೆ ವಾಕ್ಯಗಳು ಪಾಠಗಳು ಅದೇ ತರ ನಮ್ನ ಒಂದು ಶಾರೀರಿಕವಾಗ್ಲಿ ಮನಸ್ಥಿತ ಮನಸ್ಸೆಲ್ಲನು ಕೂಡ ದುರ್ಬಲ ಆಗ್ಬ ಆಗೋಗೋದು ಯಾವ ರೀತಿ ಏನಾದ್ರೂ ಒಂದು ಕೆಟ್ಟದು ಏನಾದ್ರೂ ಒಂದು ನಡೀದಿರೋ ಒಂದು ಘಟನೆಗಳು ಒಂದು ಚುಚ್ಚು ಮಾತುಗಳು ಈ ರೀತಿ ರೀತಿಯ ಒಂದು ಮಾತುಗಳಿಂದ ನಾವೇನಾಗ್ತಿವಿ ಬಲ ಹಿಂಗ್ತಿವಲ್ಲ ಅದೇ ತರಾನೇ ಪ್ರಿಯರೇ ಈ ತರ ಆ ಒಂದು ಸಾವಿರ ವರ್ಷದಲ್ಲಿ ಇರಲ್ವಂತೆ ಪ್ರತಿಯೊಬ್ಬರಿಗೂ ಕೂಡ ಏನಾಗಿರುತ್ತೆ ಅಂತಂದ್ರೆ ಆ ಒಂದು ಆ ಎಲ್ಲಾ ವಿಚಾರಗಳನ್ನ ಮತ್ತೆ ಅವರು ಆ ಒಂದು ಕೆಟ್ಟದ ಆಲೋಚನೆಗೆ ಹೋಗದಿರೋ ರೀತಿಯಲ್ಲಿ ದೇವರ ಒಂದು ಜ್ಞಾನ ಸಂಪೂರ್ಣ ದುಃಖ ಅನ್ನೋದೇ ಆಗ್ಲಿ ಕಣ್ಣೀರ ಇರಲ್ವಂತೆ ಅಂದ್ರೆ ಏನಂತ ನಾವು ನೋಡ್ಬಾರ್ದು ಒಬ್ರಿಗೊಬ್ರು ಯಾವುದೇ ತರವಾದಂತ ಒಂದು ಬಲಹೀನತೆಲಿ ಒಳಗಾಗೋದಿಲ್ಲ ಅನ್ಬಿಟ್ಟು ಹೇಳ್ತಾ ಇದಾರೆ ಆತ್ಮೀರೇ ನೋಡಿ ಆ ಒಂದು ಕಾಲ ಯಾವ ರೀತಿ ಒಳ್ಳೆ ಆ ಒಂದು ಉದಯವಾದಂತ ಒಂದು ಸಮಯ ಅಂತೆ ಪುನತ ನೆರವೇರಿಸಿ ಪ್ರತಿಯೊಬ್ಬರಿಗೂ ಸತ್ಯನ ಹೇಳ್ಕೊಟ್ಟು ಸತ್ಯದ ಒಂದು ಶ್ರೇಷ್ಠತೆನ ಅವರು ತಿಳ್ಕೊಂಡು ಆ ಒಂದು ಶ್ರೇಷ್ಠವಾದಂತ ಆಗ ಅಂದ್ರೆ ನೆರವೇರ್ತಾರಂತೆ ಇವ್ನ ಎಲ್ರು ನೆರವೇರ್ಬಿಡ್ತಾರ ಅಂದ್ರೆ ಇಲ್ಲರಿ ಕೆಲವರು ಅವ್ರ ಮನಸ್ಸು ಹೇಗಿರುತ್ತೆ ಅಂತಂದ್ರೆ ಆ ಬಲಹೀನತೆಗಿಂತದ್ದು ದುರ್ಬಲನೆ ದುರ್ಬಲತೆ ಅವರು ತಿತ್ಕೊಳ್ಳಲ್ಲ ಒಂದು ಒಳ್ಳೆ ಏರ್ಪಾಟ ಬರೋದಕ್ಕೆ ಅವ್ರ ಮನಸ್ಸೇ ಇರೋದಿಲ್ಲ ಅಂತ ಮಕ್ಕಳನ್ನ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಎಂದಿಗೂ ಇರೋ ರೀತಿಯಲ್ಲಿ ಅವ್ರನ್ನ ನಾಶ ಮಾಡ್ಬಿಡ್ತೀನಿ ಏನ್ಬಿಟ್ಟು ಹೇಳ್ತಾ ಇದಾರೆ ಯಾವ ರೀತಿ ನಾಶ ಮಾಡ್ತಾರೆ ನಮ್ಗ್ ಗೊತ್ತು ಎರಡನೇ ಮರಣ ಅಂದ್ರೆ ಏನು ಅಂತ ನಾವ್ ನೋಡ್ಬೇಕಾದ್ರೆ ಸಂಪೂರ್ಣವಾದಂತ ರೀತಿಯಲ್ಲಿ ಅವ್ರ ಅಹ್ ಗುರುತೇ ಇಲ್ದಿರೋ ರೀತಿ ದೇವರು ಅವ್ರನ್ನ ಮಾಡ್ಬಿಡ್ತಾರೆ ಏನ್ ಇದ್ರಿಂದ ಏನ್ ನಮ್ಗೇನ್ ಲಾಭ ಇದರಿಂದ ಏನ್ ನಷ್ಟ ಆದ್ರೆ ಆಗ್ಬಿಡ್ಲಿ ಯಾವ್ದೇ ತರ ಒಂದು ಕಷ್ಟ ಗಿಷ್ಟ ಏನ್ ಇರಲ್ವಲ್ಲ ಅಂತ ನೀವೆಲ್ಲ ಅನ್ಕೋಬಹುದು ಈಗ ಭಾರತೀಯರು ನಿಮ್ಮ ಆಧಾರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಎಕ್ಸ್ ವೈಸೈಟ್ ಎಲ್ಲ ವಿಧವಾದಂತ ಒಂದು ಸೊ ನಿಮ್ಮ ಹತ್ರ ಈಗ ಎಲ್ಲಾ ವಿಧವಾದಂತ ರೀತಿಯ ಒಂದು ಡಾಕ್ಯುಮೆಂಟ್ಸ್ ಗಳೆಲ್ಲಾನು ಇದೆ ಸೊ ಅದನ್ನ ನೀವು ಎಲ್ಲಾ ರೀತಿಯಲ್ಲೂ ಕೂಡ ಈಗ ಅದೆಲ್ಲ ನಿಮ್ಗೆ ಹೆಂಗ್ ಏನಾಗುತ್ತೆ ಕಷ್ಟ ಆಗಲ್ವಾ ಪ್ರಿಯ ಸಹೋದರ ಮತ್ತು ಸಹದ ನಿಮ್ಮ ಹೆಸರನ್ನೇ ಇಲ್ದಿರ ದೇವರು ಅಳಿಸಿ ಬಿಡ್ತಾರೆ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ ವೇಸ್ಟ್ ವೇಸ್ಟ್ ಅಲ್ಲಿ ವೇಸ್ಟ್ ಆ ರೀತಿ ಅದೇ ಎರಡನೇ ಮರಣಕ್ಕೆ ಹೋಲಿಕೆ ಸೊ ನೋಡಿ ಒಂದು ವಾಕ್ಯನ ಓದಿ ಅಪೋಸ್ತರ ಕುರ್ತಿಗಳು ಮೂರನೇ ಇಪ್ಪತ್ತ್ ಮೂರನೇ ವಚನ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿ ಕೊಡುವನು ಆತನು ನಿಮಗೆ ಹೇಳುವ ಎಲ್ಲಾ ಮಾತುಗಳಿಗೆ ಕಿವಿಗೂಡಬೇಕು ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಎಂಬುದೇ ಆ ಯಾರದು ಅಂತ ನಾವು ನೋಡಬೇಕಾದ್ರೆ ಪ್ರಿಯರೇ ಏಸು ಕ್ರಿಸ್ತರವ್ರಿ ಅವರೇ ಲಾಸ್ಟ್ ಎರಡನೇ ಸಾವಿರ ವರ್ಷದಲ್ಲಿ ಬಂದು ಎಲ್ಲಾ ವಿಧವಾದಂತಹ ರೀತಿಯಲ್ಲೂ ನಡವೇಡ್ಸೋದು ಆಶೀರ್ವದಿಸೋದು ಪ್ರತಿಯೊಬ್ಬರಿಗೂ ಸಹಾಯ ಕೊಡುವಂತದ್ದೇ ಯಾರಂದ್ರೆ ಅದೇ ಲಾಸ್ಟ್ ಅವ್ರನ್ನ ಪ್ರವಾದಿಗೆ ಇಲ್ಲಿ ಹೋಲಿಕೆ ಮಾಡ್ತಾ ಇದಾರೆ ಅದಾದ್ಮೇಲೂ ಇನ್ನೊಂದು ಅವಕಾಶ ದೇವ್ರ ಏನಾದ್ರು ಏರ್ಪಾಟ್ ಮಾಡಿದಾರ ಮನುಷ್ಯನಿಗೆ ಅಂತಂದ್ರ ಇಲ್ಲಾರಿ ಮಾಡೇ ಇಲ್ಲ ಅಲ್ಲಿಗೆ ಎರಡನೇ ಮರಣ ಅನ್ನೋದನ್ನೇ ಇಲ್ಲಿ ನಮ್ಗೆ ಉಲ್ಲೇಖ ಮಾಡ್ತಿದಾರೆ ಸೊ ಇಲ್ಲಿಗೆ ನಾವು ಪಾಠನ ನಾವು ಅಂತ್ಯ ಮಾಡೋಣ ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಮುಂದಿನ ವಾರ ನಾವು ಕಂಟಿನ್ಯೂ ಹೋಗೋಣ ಮನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದ್ ಕೂಟ ನಾವು ಅಂತ್ಯ ಮಾಡೋಣ ಕೊನೆ ಪ್ರಾರ್ಥನೆಯನ್ನ ನಮ್ಮ ಸೋದರಾದಂತ ನಾಯಕ್ ಬ್ರದರ್ ಮಾಡೋದಕ್ಕೆ ಕೇಳ್ಕೊಳ್ತೇವೆ ನಾಯಕ್ ಬ್ರದರ್ ಎಂಡಿಂಗ್ ಪ್ರೇಯರ್ ಮಾಡಕ್ಕಾಗತ್ತ ನಾಯಕ್ ಬ್ರದರ್ ಓಕೆ ಬಸವರಾಜ್ ಬ್ರದರ್ ಒಂದ್ ಎಂಡಿಂಗ್ ಪ್ರೇಯರ್ ಮಾಡ್ತೀರಾ ಎಲ್ಲರ ಕಣ್ಣುಗಳನ್ನು ಮೆಚ್ಚಕೋಣ ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಉನ್ನತ ಉನ್ನತನಾದ ಪರಲೋಕದ ತಂದೆಯಾದ ದೇವರೇ ಒಂದ್ ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ ನಾವೆಲ್ಲರೂ ಈ ರೀತಿ ಒಟ್ಟಾಗಿ ಕೂಡಿ ಬಂದು ಸ್ವಾಮಿ ನಿಮ್ಮ ವಾಕ್ಯಗಳನ್ನ ಧ್ಯಾನಿಸುವಾಗ ದೇವ್ರೆ ಅನೇಕ ಮಹತ್ವದ ಗುಡಾರ್ಥಗಳನ್ನು ನಮಗೆ ತಿಳಿಪಡಿಸಿದ್ದಕ್ಕಾಗಿ ನಮಗೆ ಕೃತಜ್ಞತೆ ಸಲ್ಲಿಸ್ತವೆ ಹೌದು ಸ್ವಾಮಿ ತಲೆಬಾಗಿರು ಪ್ರತಿಯೊಬ್ಬರನ್ನು ಸ್ವಾಮಿ ನೀವು ಆಶ್ರಯಿಸಬೇಕಾಗಿ ಪ್ರಾರ್ಥಿಸ್ತೇವೆ ಕ್ರಿಸ್ತನ ಸ್ವಾರೂಪ್ಯವನ್ನು ಹೊಂದಲಿಕ್ಕೆ ಹೋಗುವಂತಹ ಓಟದಲ್ಲಿ ಸ್ವಾಮಿ ತೆಲೆದೋರುವ ಪ್ರತಿಯೊಂದು ಶೋಧನೆಗಳನ್ನ ಜಯಿಸಿಕೊಳ್ಳಿ ಬೇಕಾದ ಶಕ್ತಿಯನ್ನು ಕೊಟ್ಟು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಅಷ್ಟು ಮಾತ್ರ ಹೊಲದೇ ದೇವರೇ ವಾಕ್ಯಗಳನ್ನು ಹಂಚಿಕೊಂಡು ಸೋದರನ್ನು ಆಶ್ರಯರಿ ಕುಟುಂಬಗಳನ್ನ ಆಶ್ರಯರಿ ಸ್ವಾಮಿ ಬೇಕಾದ ಜ್ಞಾನವನ್ನ ಕೊಟ್ಟು ನಡೆಸರ ಎಂಬುದಾಗಿ ಪ್ರಾರ್ಥಿಸ್ತೇವೆ ಹೌದು ಸ್ವಾಮಿ ಆರೋಗ್ಯವನ್ನ ಕೃಪೆಯನ್ನ ಕರುಣಿಸಿ ನೀವು ಸ್ವಾರಪ್ಯದಲ್ಲಿ ಓಡುವಾಗ ಪ್ರತಿಯೊಬ್ಬರನ್ನು ಕೂಡ ನೀವು ಆಶಿಸಬೇಕಾಗಿ ನಮ್ಮ ರಕ್ಷಕನ ಓಡಿಯವನು ಆದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಪರಲೋಕದಲ್ಲಿರುವ ಜೀವಳ ತಂದೆ ಅಮ್ಮ